ಸ್ಟಡಿನ ನಾನು ಮಾಡ್ತಾ ಬರ್ತಾ ಇರ್ಬೇಕಾದ್ರೆ ಏನ್ ಮಾಡಿದೆ ಇದುವರೆಗೂ ಬಂದ್ಬಿಟ್ಟು ರೆವಲೇಷನ್ 8 ಚಾಪ್ಟರ್ಸ್ ಏನ್ ಮಾಡಿದ್ನ ಓದಿ ನಾವು ಮುಗಿಸಿದ್ರಿ. ಅದರ ಸರಿ ನೋಡ್ಬೇಕ್ರೆ ದ ಬುಕ್ ಆಫ್ ರೆವಲೇಷನ್ ನೋಡ್ಬೇಕ್ರೆ ಆ ಬುಕ್ ಆಫ್ ರೆವಲೇಷನ್ ಸ್ವೀಟ್ನೆಸ್ ಒಂದು ಬೆಸ್ಟ್ನೆಸ್ ಏನಂತಂದ್ರೆ ಅದನ್ನ ಓದ್ದವನು ಅದರ ವಾಕ್ಯನ ಕೇಳಿದವನು ಅದ್ರ ಪಕ್ಕ ನಡೆಯೋದು ಏನ್ರಿ ಎಲ್ಲರೂ ಭಾಗ್ಯವಂತರು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನಮ್ಗೆ ಸತ್ಯವೇಂದ್ರ ಹೇಳ್ತಿರೋದ್ರ ನೋಡ್ಬೇಕ್ರೆ ರೆವಲೇಷನ್ ಏನ್ರಿ ಓದೋದು ಮಾತ್ರ ಅಲ್ಲ ಸ್ಟಡಿ ಮಾಡೋದು ಮಾತ್ರ ಅಲ್ಲ ಅದನ್ನ ಕೇಳೋದು ಕೂಡ ಏನಾಗಿದೆ ಅದು ಕೂಡ ಏನಾಗಿದೆ ಅಂತಂದ್ರೆ ಒಂದು ಒಂದು ಬ್ಲೆಸ್ಸಿಂಗ್ ಏನಾಗಿದೆ ಅಲ್ಲಿ ಆಗಿದೆ ಅಲ್ವರ. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನಾಗಿದೆ ಅಂದ್ರೆ ಇದೊಂದು ಒಂದು ಬ್ಲೆಸ್ಡ್ ಬುಕ್ ಅದರ ಯಾಕಪ್ಪ ಬ್ಲೆಸ್ಡ್ ಬುಕ್ ಅಂತಂದ್ರೆ ಈ ರೆವಲೇಷನ್ ಬುಕ್ ಬುಕ್ ಬರ್ದಿದ್ ಬಂದ್ರೆ ಏನಂದ್ರೆ ಟೋಟಲ್ ಸಿಂಬಾಲಿಕ್ ಆಗಿ ಏನ್ ಮಾಡಿದೆ ನಮ್ಗೆ ನಮ್ಗೆ ಬರ್ದಿದೆ ಅಲ್ವರ. ಸೊ ಟೋಟಲ್ ಆಗಿ ಸಿಂಬಾಲಿಕ್ ಆಗಿ ಬರ್ದಿರೋದ್ರಿಂದ ಇದರಲ್ಲಿ ಅನೇಕ ಸಿಂಬಲ್ಸ್ ಗಳನ್ನ ಡಿಕೋಡ್ ಮಾಡಿ ನಾವು ನೋಡೋದ್ ಏನಾಗಿದೆ ಅಂದ್ರೆ ಒಂದು ವಂಡರ್ಫುಲ್ ಬ್ಲೆಸ್ಸಿಂಗ್ಸ್ ಅಲ್ವರ. ಸರಿ ನೋಡ್ಬೇಕ್ರೆ ಈ ರೆವಲೇಷನ್ ಬುಕ್ ನಾವೇನ್ ಮಾಡೋಣ ನಾವು ಡಿಕೋಡ್ ಮಾಡ್ಕೊಂಡು ನೋಡೋಣ. ಅಲ್ವರ ಸರಿ ನೋಡ್ಬೇಕ್ರೆ ನಾವು ಇವತ್ತು ಯಾವ್ದಪ್ಪ ನಮ್ಮ ಚಾಪ್ಟರ್ ಸ್ಟಡಿ ಮಾಡ್ತೀರಿ ಅಂತ ನೋಡೋದಾದ್ರೆ ನಾವು ಆಲ್ರೆಡಿ ನಾವ್ ಏನ್ ಮಾಡಿದ್ರಿ 8 ಚಾಪ್ಟರ್ಸ್ ವರ್ಗ ಏನಾಗಿದ್ರಿ ನಾವು ಬಂದಿದ್ರಿ ಅಂದ್ರೆ ಸದ್ಯ ನಾವು ಓದೋದು ಯಾವ್ದಪ್ಪ ಅಂತಂದ್ರೆ ಒಂದು ರೆವಲೇಷನ್ ಅಲ್ಲಿ ಟ್ರಂಪೆಟ್ಸ್ ಬಗ್ಗೆ ಅದರ ಸರ್ ನೋಡ್ಬೇಕು. ನಾವು ಫಸ್ಟ್ ನೋಡಿದ್ ಏನಪ್ಪ ನೋಡಿದ್ವಿ ಅಂತಂದ್ರೆ ರೆವಲೇಷನ್ ಅಲ್ಲಿ ನಾ ನೋಡಿದಂತ ಒಂದು ಭಾಗ ಯಾವ್ದಪ್ಪ ಅಂದ್ರೆ ಇದುವರೆಗೂ 7 ಚರ್ಚಸ್ ಬಗ್ಗೆ ನೋಡಿದಿರಿ ಅದರ ಆಯ್ತು ನೋಡ್ಬೇಕಾದ್ರೆ ಏನ್ರಿ 7 ಏಂಜಲ್ಸ್ ಅದರ ಆಮೇಲೆ 7 ಸೀಲ್ಸ್ ಅದರ. ಸೊ ಆಮೇಲೆ ಇವೆಲ್ಲ ನೋಡ್ಬಿಟ್ಟು ನಾವೇನ್ ಮಾಡಿದ್ರೆ ಇವಾಗ 7 ಟ್ರಂಪೆಟ್ಸ್ ಏನಾಗಿದ್ ನಾವು ನಾವು ಇವಾಗ ಬಂದಿದ್ದೀವಿ ಅದರ. ಸದ್ಯ 7 ಟ್ರಂಪೆಟ್ಸ್ ಬಗ್ಗೆ ನಾವ್ ಏನ್ ಮಾಡೋಣ ನಾವ ಇನ್ನ ನಾವು ನೋಡ್ಬೇಕಾದ್ರೆ ನಾವು ಕಳೆದ ಸತಿ ಅಂದ್ರೆ ಹೆಚ್ಚು ಕಮ್ಮಿ 3 ತಿಂಗಳು ಆಗ್ಬಿಟ್ಬಿಟ್ರಿ ಅದರ. ಸೊ ಆ ಟೈಮಲ್ಲಿ ನಾವೇನಾಗಿದ್ದೋ ನಾವು ಗ್ಯಾದರ್ ಆಗಿದ್ದೋ. ಸದ್ಯ ನೋಡ್ಬೇಕಾದ್ರೆ ಈ ರೆವಲೇಷನ್ ನಾವು ನೋಡ್ಬೇಕಾದ್ರೆ ಈ 8 ಚಾಪ್ಟರ್ ನಾವೇನ್ ಮಾಡಿದ್ರಿ 7 ಒಂದೇನ್ರಿ ಒಂದು 7 ಏಂಜಲ್ಸ್ ಸೌಂಡ್ ಮಾಡಿದ ಬಗ್ಗೆ ಏನ್ ಮಾಡಿದ್ವಿ ನಾವು ನಾವು ನೋಡ್ತಾ ಬಂದ್ರಿ ಅದರ. ಫಸ್ಟ್ ಏಂಜಲ್ ಸೌಂಡ್ ಮಾಡಿದ್ರು ಏನಾಯ್ತು, ಸೆಕೆಂಡ್ ಏಂಜಲ್ ಮಾಡಿದ್ರು ಸೌಂಡ್ ಮಾಡಿದ್ರು ಏನಾಯ್ತು ಅದರ. ಸೊ ಥರ್ಡ್ ಏಂಜಲ್ ಸೌಂಡ್ ಮಾಡ್ಬೇಕಾದ್ರೆ ಏನಾಯ್ತು, ಫೋರ್ತ್ ಏಂಜಲ್ ಸೌಂಡ್ ಮಾಡ್ಬೇಕಾದ್ರೆ ಏನಾಯ್ತು, ಅದ್ರ ಪ್ರಭಾವ ಯಾವ ರೀತಿ ಭೂಮಿ ಮೇಲೆ ಇನ್ಫ್ಲೂಯೆನ್ಸ್ ಬಿತ್ತು ಅಂತ ಏನ್ ಮಾಡಿದ್ರಿ ಅನೇಕ ವಿಚಾರಗಳನ್ನ ನೋಡಿದ್ರಿ ಅದರ. ಸದನ ಏನ್ ಮಾಡೋಣ ನಾವು ಈ ವಾರ ನಾವು ರೆವಲೇಷನ್ 9 ಚಾಪ್ಟರ್ ಗೆ ಮಾಡೋಣ ಕಂಟಿನ್ಯೂ ಮಾಡೋಣ ಅದರ. ಸದ್ಯ ಇದನ್ನ ನಾವು ಹೇಳೋದಕ್ಕಿಂತ ಮುಂಚೆ ಅನೇಕ ಜನಗಳು ಇದು ಮೊದಲನೇ ಸತಿ ಕೇಳ್ತಾ ಇರ್ಬೋದು ಅಥವಾ ಅನೇಕ ಜನಗಳು ಇದನ್ನ ಕಂಟಿನ್ಯೂ ಮಾಡ್ತಾ ಇರ್ಬೋದು, ಅದ್ರ ನಮ್ಮ ನೆನಪಿಗೆ ಸ್ವಲ್ಪ ಜ್ಞಾಪಕ ರೀತಿಲಿ ಕೆಲವೊಂದು ಅಂಶಗಳನ್ನ ಹೇಳೋದಕ್ಕೆ ನಾವು ಆಸೆ ಪಡ್ತೀನಿ. ಏನಪ್ಪ ಅಂದ್ರೆ ರೆವಲೇಷನ್ ಅಲ್ಲಿ 7 ಟ್ರಂಪೆಟ್ಸ್ ದ 7 ಏಂಜಲ್ಸ್ ಕೌಂಟರ್ 7 ಟ್ರಂಪೆಟ್ಸ್ ಅಂತ ಹೇಳ್ಬೇಕಾರೆ ಇಲ್ಲಿ ಯಾರ ದೃಷ್ಟಿಯಲ್ಲಿ ಅಂತಂದ್ರೆ ಸತ್ಯಾಂಶಗಳು ಹೊರಗಡೆ ಬರ್ತಾ ಇರ್ಬೇಕಾರೆ ಆ 7 ಸಭೆಯ ಕಾಲದಲ್ಲಿ ಸತ್ಯಾಂಶಗಳು ಹೊರಗಡೆ ಬರ್ತಾ ಇರ್ಬೇಕಾರೆ ಏನಪ್ಪ ಆಯ್ತು ಅಂದ್ರೆ ಇದರ ಪ್ರಭಾವ ಏನ್ರಿ ಯಾರ ಮೇಲೆ ಬೀಳ್ತೋ ಯಾರ ಮೇಲೆ ಇದು ಆಯ್ತೋ ಅಂತ ಅಂದ್ಬಿಟ್ಟು ನಾವೇ ಮಾಡ್ಬೇಕು ಅದನ್ನ ನಾವು ತಿಳಿತಾ ಹೋಗ್ಬೇಕು ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ನಾವ್ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ಬೋದು ಅಲ್ವರ ಏನಂದ್ರೆ 7 ಸೀಲ್ಸ್ 7 ಟ್ರಂಪೆಟ್ಸ್ 7 ಏಂಜಲ್ಸ್ 7 ಚರ್ಚಸ್ ಎಲ್ಲಾನು ಯಾವ್ದಕ್ಕೆ ಹೇಳಿದ್ರೆ 7 ಪಾರ್ಟ್ಸ್ ಆಫ್ ದ ಗಾಸ್ಪಲ್ ಏಜ್ ಅದರ ನೋಡಿ ನಮ್ಮಿಂದ ಡಿವೈನ್ ಪ್ಲಾನ್ ಚಾರ್ಟ್ ನೋಡ್ಬೋದು. ಡಿವೈನ್ ಪ್ಲಾನ್ ಚಾರ್ಟ್ ನೋಡ್ಬೇಕಾದ್ರೆ ಏನ್ ಬಿಡ್ರಿ ನಾವೇನ್ ನೋಡ್ಬೇಕು ಏನಾಗಿಂತಂದ್ರೆ ಗಾಸ್ಪಲ್ ಏಜ್ ಅದರ ಅಸಲು ನೋಡ್ಬೇಕ್ರೆ ಸುವಾರ್ತೆ ಯುಗ. ಸೊ ಆ ಸುವಾರ್ತೆ ಯುಗ ಬಂದ್ಬಿಟ್ಟು ದೇವ್ರ ಏನ್ ಮಾಡಿದ್ರೆ 7 ಭಾಗವಾಗಿ ಏನ್ ಮಾಡಿದ್ರೆ ಅಲ್ಲಿ ಅಲ್ಲಿ ವಿಂಗಡಿಸಿದ್ದಾರೆ ಅಂದ್ರೆ. ಸೊ 7 ಪಾರ್ಟ್ಸ್ ಆಫ್ ದ ಗಾಸ್ಪಲ್ ಏಜ್ ಅದರ ಅಸಲು ನೋಡ್ಬೇಕ್ರೆ ಏನ್ರಿ ಅಪೋಸ್ಟಲ್ಸ್ ಇರ್ಬೇಕ್ರೆ ಮೊದಲನೇ ಪಾರ್ಟ್, ಅಪೋಸ್ಟಲ್ಸ್ ಹೋಗಿದಂತ ಸೆಕೆಂಡ್ ಪಾರ್ಟ್ ಅಂದ್ರೆ ಅದೇ ನೋಡ್ಬೇಕ್ರೆ ಅಂದ್ರೆ ಯೇಸು ಕ್ರಿಸ್ತ ಎರಡನೇ ಬಡಿಕಲಿರೋ ಲಾಸ್ಟ್ ಪಾರ್ಟ್ ಅಂತ ನಾವೇನ್ ಮಾಡ್ತೀವಿ ಈ ತರ 7 ಪಾರ್ಟ್ಸ್ ಆಫ್ ದ ಗಾಸ್ಪಲ್ ಏಜ್ ಮಾಡಿದ್ರೆ ಡಿವೈಡ್ ಮಾಡ್ಕೊಂತ. ಸೊ ಈ 7 ಪಾರ್ಟ್ಸ್ ಇರೋದ ಗಾಸ್ಪಲ್ ಏಜ್ ಅಲ್ಲಿ ಯಾವ ಯಾವ ಘಟನೆಗಳು ಯಾವ ಒಂದು ಸಮಯದಲ್ಲಿ ನಡೀತಾವ್ ಅಂತ ಅದನ್ನ ಏನ್ ಮಾಡಿರ್ತಾವ ಇಲ್ಲಿ ನೋಡ್ಬೇಕ್ರೆ 7 ಸೀಲ್ಸ್ 7 ಟ್ರಂಪೆಟ್ಸ್ ಅಥವಾ ಏನ್ರಿ 7 ಏನ್ರಿ ಏಂಜಲ್ಸ್ ಅಥವಾ 7 ಚರ್ಚಸ್ ಇದರಲ್ಲಿ ನಮ್ಗೆ ಏನ್ ಮಾಡಿದ್ರು ನಮ್ಗೆ ಕೊಟ್ಟಿದ್ರು. ಅದೇ ಏನಂತಂದ್ರೆ ಇದು ಹೆಂಗೆ ಇದೆ ಅಂತಂದ್ರೆ ಎಲ್ಲ ಬೇರೆ ಬೇರೆ ಅವರ ದೃಷ್ಟಿಗಳಲ್ಲಿ ಆ ದೃಷ್ಟಿಕೋನದಲ್ಲಿ ನೋಡಿದ್ರೆ ಹೆಂಗಿರ್ತಾರೆ ಅಂತ ಏನ್ ಮಾಡಿದ್ರೆ ಇದು ನಮ್ಗೆ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅದರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇಲ್ಲಿ ನಾವು ನೋಡ್ಬೇಕಾದ್ರೆ ನಾವ್ ಏನಪ್ಪ ಅಬ್ಸರ್ವ್ ಮಾಡ್ಬೋದು ಅಂತಂತಂದ್ರೆ 7 ಏನ್ರಿ ಟ್ರಂಪೆಟ್ಸ್ ಅದರ ಅದ 7 ಏಂಜಲ್ ಸೌಂಡ್ ಇಟ್ ದ 7 ಟ್ರಂಪೆಟ್ಸ್ ಅಂತ ನೋಡ್ತೀರಿ ಅದರ. ಸೊ ನೋಡ್ಬೇಕ್ರೆ ಇದು ಯಾರ ದೃಷ್ಟಿಯಲ್ಲಿ ಅಂತಂದ್ರೆ ಸತ್ಯಾಂಶಗಳು ಹೊರಗಡೆ ಬರ್ಬೇಕಾದ್ರೆ ಈ ಸತ್ಯ ಹೊರಗಡೆ ಬರ್ಬೇಕಾದ್ರೆ ಇದು ಬಾಬಿಲೋನ್ ಮೇಲೆ ಬೀರಿದಂತ ಪ್ರಭಾವಗಳು ಬಾಬಿಲೋನ್ ಮೇಲೆ ಯಾವ ತರ ಪ್ರಭಾವ ಬೀಳ್ತು ಅಂದ್ರೆ ಲೋಕದ ಎಲ್ಲಾ ಕ್ರೈಸ್ತರ ಮೇಲೆ ಯಾವ ತರ ಪ್ರಭಾವ ಬೀಳ್ತು ಅದರಿಂದ ಎಫೆಕ್ಟ್ ಏನಾಯ್ತು ಸಮಾಜದಲ್ಲಿ ಯಾವ ತರ ರಿಯಾಕ್ಷನ್ ಗಳಾಯ್ತು ಯಾವ ತರ ಒಂದು ಏನಂತಾರೆ ಒಂದು ಗೊಂದಲಗಳಾಯ್ತು ಯಾವ ತರ ಒಂದು ಕಾರ್ಯಗಳು ನಡೀತು ಅಂತ ಅಂತ ಏನ್ ಮಾಡ್ತಾರೆ ಇದೇ ಒಂದು ಕಾರ್ಯಗಳೇ ಮಾಡಿದಲ್ಲಿ ಅಲ್ಲಿ ನಮ್ಗೆ ನಮ್ಗೆ ಕೊಟ್ಟಿರೋದು ಅಂದ್ರ ಸಣ್ಣ ಕಟ್ಟಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಈ ಒಂದು ಅಂಶ ನಾವ್ ಏನ್ ಮಾಡ್ಬೇಕು ನಾವು ಗ್ಯಾಪ್ ಹಾಕ್ಕೊಬೇಕು ಅಲ್ಲ. ನೋಡ್ಬೇಕು ರೆವಲೇಷನ್ 8 ಚಾಪ್ಟರ್ 9 ಚಾಪ್ಟರ್ ಏನಾಗ್ತಾರೆ ಈ ಒಂದು ಟ್ರಂಪೆಟ್ಸ್ ಬಗ್ಗೆ ಬರ್ತಾರೆ. ಇದು ಟ್ರಂಪೆಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ ದ ಎಫೆಕ್ಟ್ಸ್ ಆಫ್ ದ ಟ್ರೂತ್ ಆನ್ ಬ್ಯಾಬಿಲಾನ್ ಅದರ. ಸೊ ಬ್ಯಾಬಿಲಾನ್ ಬಿರ್ಬೇಕಾದ್ರೆ ಏನಾಯ್ತು ಏನೆಲ್ಲ ಆಯ್ತು ಅಂತ ಅದರ. ಸದ್ಯ ನೋಡೋದಕ್ಕೆ ನಾವು ಅವಾಗ ಹೇಳಿದಂತೆ ನಾವೇನ್ ಮಾಡಿದ್ರಿ ಈ ಒಂದು ಏನ್ರಿ 7 ಏಂಜಲ್ಸ್ ಆಡಿ 4 ಏಂಜಲ್ಸ್ ಮಾಡಿದ್ರಿ ಓಡಿ ಓದಿ ನಾವು ಮುಗಿಸಿದ್ರಿ ಅದರ. ಫಸ್ಟ್ ಏಂಜಲ್ ಅಲ್ಲಿ ನೋಡ್ಬೇಕ್ರಿ ಅಪೋಸ್ಟಲ್ ಪೌಲ್ ಅದ. ಸೆಕೆಂಡ್ ಏಂಜಲ್ ನೋಡ್ಬೇಕ್ರೆ ಏನ್ರಿ ಅಪೋಸ್ಟಲ್ ಜಾನ್. ಥರ್ಡ್ ಏಂಜಲ್ ನೋಡ್ಬೇಕ್ರೆ ಯಾರದ ಥರ್ಡ್ ಏಂಜಲ್ ಏರಿಯಸ್ ಅದರ. ಫೋರ್ತ್ ಏಂಜಲ್ ಯಾರು ನೋಡ್ಬೇಕ್ರೆ ಪೀಟರ್ ವರ್ಲ್ಡ್ ಅದರ. ಫಿಫ್ತ್ ಏಂಜಲ್ ಅಂತ ನೋಡ್ಬೇಕ್ರೆ
ಅವರ ಬಗ್ಗೆ ನಾವು ಏನು ಮಾಡೋಣ ಇವತ್ತು ಇವಾಗ ಹೊರಗೆ ಹೋಗೋಣ ಸೊ ಹಾಗಾದ್ರೆ ಫಿಫ್ತ್ ಏಂಜಲ್ ಸಿಕ್ಸ್ತ್ ಏಂಜಲ್ ಸೆವೆಂತ್ ಏಂಜಲ್ ಗೆ ಬೈಬಲ್ ಅಲ್ಲಿ ಕೊಡುವಂತ ಡೆಫಿನಿಷನ್ ಏನಪ್ಪಾ ಅಂತಂದ್ರೆ ಹೇಳ್ತಾರೆ ಅಂತಂದ್ರೆ ಇದಕ್ಕೆ ನೋಡಿ ರೆವಲೇಷನ್ 8 ಚಾಪ್ಟರ್ 13th ವರ್ಸ್ ಓದೋಣ ಪ್ರಕಟಣೆ 8ನೇ ಅಧ್ಯಾಯ 13ನೇ ವಚನದಲ್ಲಿ ಓದೋಣ ಅದಕ್ಕೆ ಏನಂತ ಹೇಳ್ತಾರೆ ಅಂತ ನೋಡಿ ಫಸ್ಟ್ ಫೋರ್ ಏಂಜಲ್ಸ್ ಗೆ ಏನು ಹೆಸರು ಕೊಡೋದಿಲ್ಲ ಆದ್ರೆ ಆ ನೆಕ್ಸ್ಟ್ ಲಾಸ್ಟ್ ಥರ್ಡ್ ಏಂಜಲ್ಸ್ ಅವ್ರು ಕೊಡುವಂತ ಒಂದು ಮಾತುಗಳಿಗೆ ಅದಕ್ಕೆ ಕೊಡುವಂತ ಹೆಸರು ನೋಡಿ ಏನಿದೆ ಅಂತ ನೋಡಲಾಗಿ ಇಗೋ ಒಂದೇ ಗರುಡ ಪಕ್ಷಿಯು ಆಕಾಶ ಮಧ್ಯದಲ್ಲಿ ಹಾರಾಡುತ್ತಿತ್ತು ಅದು ಅಯ್ಯೋ 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 ಕೂದಬೇಕಾಗಿರುವ ಮೂವರು ದೇವದೂತರು ದೂತರ ಬಿಕ್ಕಾಟು ತುತ್ತೂರಿಯ ಧ್ವನಿಗಳು ಉಂಟಾಗುವಾಗ ಭೂನಿವಾಸಿಗಳಿಗೆ ಎಂತ ವಿಪತ್ತುಗಳು ಸಂಭವಿಸುವು ಎಂದು ಮಹಾಶಬ್ದದಿಂದ ಹೇಳುವುದನ್ನು ಕೇಳಿದೆನು ನೋಡ್ರ ಅದ್ ಹೇಳ್ತಾರೆ ಅಯ್ಯೋ 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 ಅದರ ಈ ಒಂದು ನಿವಾಸಿಗಳು ತುತ್ತೂರಿಯನ್ನ ಊದುವುದರಿಂದ ಅದರ ಏನ್ರಿ ಈ ಒಂದು ಮಿಕ್ಕ ಒಂದು ದೂತರುಗಳು ಊದಂತ ತುತ್ತೂರಿಯಿಂದ ಜನ ನಿವಾಸಿಗಳಿಗೆ ಏನೆಲ್ಲ ಒಂದು ವಿಪತ್ತುಗಳಾಗ್ಬೋದು ಏನೆಲ್ಲ ತೊಂದರೆ ಆಗ್ಬೋದು ಅಂತ ಹೇಳ್ತಾರೆ ಅದಿ ನೋಡ್ಬೇಕಾದ್ರೆ ಅಯ್ಯೋ 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 ಅಂತ ಹೇಳಿದ್ರೆ ಈ ನೆಕ್ಸ್ಟ್ ತ್ರೀ ಏಂಜಲ್ಸ್ ಏನಂತ ಹೇಳ್ತಾರೆ ದ ಫೋರ್ ವೋಸ್ ಅಯ್ಯೋ ನಾಲ್ಕು ಮೂರು ಅಯ್ಯೋಗಳು ಅಂತ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ ಸಾರಿ ತ್ರೀ ವೋಸ್ ಅಂತ ಹೇಳ್ತಾರೆ ಅಥವಾ ಮೂರು ಅಯ್ಯೋಗಳು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಏನ್ಕಪ್ಪ ಅಯ್ಯೋ ಅಂತ ಹೇಳಿದ್ರೆ ಇದ್ರ ನಿಮಿತ್ತವಾಗಿ ಏನ್ರಿ ಇದು ಕೊಡಂತ ಒಂದು ಸ್ಟ್ರಾಂಗ್ ಆಗಿರೋ ಏನಾಗಿದೆ ಒಂದು ಸತ್ಯಾಂಶಗಳಾಗಿದೆ ಇದ್ರ ನಿಮಿತ್ತವಾಗಿ ಬ್ಯಾಬಿಲೋನ್ ನಲ್ಲಿ ಯಾವ ರೀತಿ ಪ್ರಭಾವ ಬೀಳ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಅಲ್ಲಿ ಕೊಟ್ಟಿರ್ತಾರೆ ಅಲ್ಲರ ಸತಿ ನೋಡ್ಬೇಕಾದ್ರೆ ಏನ್ರಿ ಇದು ಯಾರ ಮೇಲೆ ಅಂತಂದ್ರೆ ಎಫೆಕ್ಟ್ ಅಂತಂದ್ರೆ ಏನ್ರಿ ಸಭೆ ಅಲ್ಲರ ಏನ್ರಿ ಸಭೆ ಮೇಲೆ ಸತ್ಯಾಂಶಗಳನ್ನ ಹೊರಡೆ ಬರಬಿಡ್ತಾರೆ ಬಾಬಿಲೋನ್ ನ ದೃಷ್ಟಿಯಲ್ಲಿ ಏನಾಯ್ತು ಅಂತ ಅಂದ್ರೆ ಅದೇ ನೋಡ್ಬೇಕ್ರೆ ಏನ್ರಿ ಐದನೇ ಏನ ಒಂದು ಒಂದು ಏಂಜಲ್ ಅಂತ ಹೇಳ್ಬೇಕ್ರೆ ಐದನೇ ಸಭೆಗಿರಂತ ಒಬ್ಬ ದೂತ ಅಲ್ಲರ ಸೊ ಅದ್ರ ಬಗ್ಗೆ ಫಿಫ್ತ್ ಚರ್ಚ್ ಅಲ್ಲ ಫಿಫ್ತ್ ಚರ್ಚ್ ಇರೋಂತ ಏಂಜಲ್ ಯಾರಪ್ಪ ಫಿಫ್ತ್ ಚರ್ಚ್ ಇರೋಂತ ಏಂಜಲ್ ಯಾರಂತ ನಾವು ನೋಡ್ತೀನಿ ಅಂತಂದ್ರೆ ಏನ್ರಿ ಜಾನ್ ವಿಕ್ಲಿಫ್ ಅಲ್ಲರ ಸೊ ಫಿಫ್ತ್ ಚರ್ಚ್ ಇರೋಂತ ಏಂಜಲ್ ಯಾರಪ್ಪ ಅಂದ್ರೆ ಜಾನ್ ವಿಕ್ಲಿಫ್ ಅಲ್ಲರ ಸೊ ನೋಡ್ಬೇಕ್ರೆ ಆ ಕಾಲದಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಚರ್ಚ್ ಪೀರಿಯಡ್ ಇದೆಲ್ಲ ಇದು ತುಂಬಾ ಒಂದು ಶಾರ್ಟ್ ಆಗಿರೋ ಪೀರಿಯಡ್ ಜಸ್ಟ್ 150 ಇಯರ್ಸ್ ಅಲ್ಲಿ ಏನೆಲ್ಲ ಬದಲಾವಣೆ ಆಯ್ತು ಮತ್ತು ಐದನೇ ಒಂದು ಸಭೆಯ ಒಂದು ಕಾಲದಲ್ಲಿ ಏನ್ ಮಾಡಿ ನಮ್ಗೆ ನನ್ ಕೊಟ್ಟಿರೋದ್ರ ಅವಾಗ ತಾನೆ ಏನಪ್ಪ ಆಯ್ತಂದ್ರೆ ಏನ್ರಿ ಆ ಒಂದು ಯುರೋಪ್ ಅಲ್ಲಿ ಭಯಂಕರ ಆಗಿಂತ ಒಂದು ಪ್ಲೇಗ್ ಬಂದಿತ್ತು ಏನಪ್ಪ ಪ್ಲೇಗ್ ಬಂದಿತ್ತು ಅಂತ ನೋಡ್ತೀವಿ ಅಂತಂದ್ರೆ ಏನ್ರಿ ಬ್ಲಾಕ್ ಡೆತ್ ಅಂದ್ರೆ ಪ್ಲೇಗ್ ಹೆಂಗೆ ಕೊರೋನಾ ವೈರಸ್ ಅಂತ ಒಂದು ಪ್ಯಾಂಡಮಿಕ್ ಬಂದಿದ್ಯೋ ಆ ತರ ಒಂದು ಭಯಂಕರವಾಗಿರುವಂತ ಒಂದು ಪ್ಲೇಗ್ ಏನಾಯ್ತು ಬಂದಿತ್ತು ಯುರೋಪ್ ಅಲ್ಲಿರುವಂತ ಅರ್ಧ ಪಾಪ್ಯುಲೇಷನ್ ಏನಾಗಿತ್ತು ಮರಣದಲ್ಲಿ ಹೋಗಿತ್ತು ಅದರ ಸಾರಿತಿ ಒಂದು ಸಿಚುವೇಶನ್ ಇದರಲ್ಲಿ ಆಗಿರುವಂತ ಒಂದು ಕಾರ್ಯ ಅದು ಮಾತ್ರ ಅಲ್ಲ ಜಾನ್ ವಿಕ್ಲಿಫ್ ಗೆ ಏನ್ರಿ ಒಂದು ಫೇವರಬಲ್ ಅಂತ ಆಪರ್ಚುನಿಟಿ ಯಾವ ಯಾವ ಸಿಕ್ತು ಅಂತಂದ್ರೆ ಗುಟನ್ಬರ್ಗ್ ಅಲ್ಲಿ ಮೊದಲನೇ ಬಾರಿಗೆ ಪ್ರಿಂಟಿಂಗ್ ಪ್ರೆಸ್ ಅಂತ ಏನ್ ಮಾಡಿದ್ರು ಅವ್ರು ಕಂಡಿಡಿದ್ದು ಯಾವ ಪೀರಿಯಡ್ ಅಲ್ಲಿ ಕೂಡ ಅದು ಕೂಡ ಇದೇ ಪೀರಿಯಡ್ ಅಲ್ಲಿ ಈ ತರ ಭಯಂಕರವಾಗಿರೋ ಪ್ಲೇಗ್ ಬಂದಿರೋದ್ರಿಂದ ಎಲ್ಲಾ ಜನಗಳು ತುಂಬಾ ಭಯ ಭಕ್ತಿಯಿಂದ ದೇವ್ರ ನೋಡ್ತದಕ್ಕೆ ಏನ್ ಮಾಡಿದ್ರು ಅದೇ ಸಮಯದಲ್ಲಿ ಪ್ರಿಂಟಿಂಗ್ ಅಂತ ಏನಾಯ್ತು ಅಲ್ಲಿ ಅಲ್ಲಿ ಆರಂಭ ಆಯ್ತು ಅಂದ್ರೆ ಸದಿನ ಏನಾಯ್ತು ಅಂದ್ರೆ ಜಾನ್ ವಿಕ್ಲಿಫ್ ತನ್ನ ರೈಟಿಂಗ್ಸ್ ಗಳನ್ನ ತನ್ನ ಮಾತುಗಳನ್ನ ಜನಗಳು ಕೇಳಂತ ಕಿವಿಗಳಿರೋದ್ರಿಂದ ಅವ್ರಿಗೆ ಹೇಳೋದಕ್ಕೆ ಏನಾಯ್ತು ಅವ್ರಿಗೆ ಅವ್ರಿಗೆ ತುಂಬಾ ಅವಶ್ಯಕತೆ ಆಯ್ತು ಅಂದ್ರೆ ಅದೇ ಸಮಯದಲ್ಲಿ ಪೋಪ್ ಏನಪ್ಪ ಮಾಡೋದು ಅಂದ್ರೆ ವ್ಯಾಟಿಕನ್ ಸಿಟಿ ಏನ್ ಮಾಡ್ದು ಕಟ್ಟೋದಿಕ್ಕೆ ಶುರು ಮಾಡೋದು ಆ ವ್ಯಾಟಿಕನ್ ಸಿಟಿ ಕಟ್ಟೋದಿಕ್ಕೆ ಅಂತಂದ್ಬಿಟ್ಟು ಜನಗಳ ಏನ್ ಮಾಡೋದ್ರಲ್ಲಿ ಅವ್ರ ಆಫರಿಂಗ್ಸ್ ಏನ್ ಮಾಡೋದಲ್ಲಿ ಅಲ್ಲಿ ಇಸ್ಕೊಳಕ್ಕೆ ಶುರು ಮಾಡೋದು ಅಂದ್ರೆ ಜನಗಳಂತ ಚೆನ್ನಾಗಿ ದುಡ್ಡು ಇಸ್ಕೊಂಡು ಮಾಡೋದ್ರಲ್ಲಿ ಕಟ್ಟಕ್ಕೆ ಶುರು ಮಾಡೋದು ಇದೆಲ್ಲ ಏನಾಯ್ತು ಅಂದ್ರೆ ಜಾನ್ ವಿಕ್ಲಿಫ್ ತನ್ನ ಕೆಲಸಗಳನ್ನ ಮಾಡೋದಕ್ಕೆ ಏನಾಯ್ತು ತುಂಬಾ ಸಹಾಯ ಆಯ್ತು ಅಂದ್ರೆ ಸದ್ಯ ನೋಡ್ಬೇಕ್ರೆ ಇದು ಏನ್ರಿ ಆ ಒಂದು ಮೊದಲನೇ ಸಭೆಯಲ್ಲಿ ನಡೆದಿರಂತ ಒಂದು ಬ್ಯಾಕ್ಗ್ರೌಂಡ್ ಅಂದ್ರೆ ಅದೇ ನೋಡ್ಬೇಕಂದ್ರೆ ನೋಡ್ರಿ ಜಾನ್ ವಿಕ್ಲಿಫ್ ಬಗ್ಗೆ ಹೇಳ್ಬೇಕಾರೆ ಮೊದಲೇ ಚರ್ಚ್ ಬಗ್ಗೆ ಹೇಳ್ಬೇಕಾರೆ ಸಾರಿ ಐ ಮೀನ್ ಫಿಫ್ತ್ ಚರ್ಚ್ ಬಗ್ಗೆ ಹೇಳ್ಬೇಕಾರೆ ಪ್ರಕಟಣೆ ಮೂರನೇ ಅಧ್ಯಾಯ ಒಂದನೇ ವಚನದಲ್ಲಿ ಏನ್ ಹೇಳ್ತಾರೆ ನೋಡಿದ್ದೀನಿ ಪ್ರಕಟಣೆ ಮೂರನೇ ಅಧ್ಯಾಯ ಒಂದನೇ ವಚನ ಸಾರ್ದೇಶಿನಲ್ಲಿರುವ ಸಭೆಯ ದೂತನಿಗೆ ಬರೆ ಏಳು ಆತ್ಮಗಳು ಏಳು ನಕ್ಷತ್ರಗಳು ಉಳ್ಳಾತನ ಹೇಳುವುದೇನೆಂದರೆ ನಿನ್ನ ಕೃತ್ಯಗಳನ್ನು ಬಲ್ಲೆನು ಜೀವಿಸುವವನು ಎಂದು ಹೆಸರು ನಿನಗಿದ್ದರು ಸತ್ತವನಾಗಿದ್ದಿ ಜೀವಿಸುವನು ಎಂದು ಹೆಸರು ನಿನಗಿದ್ದು ನಿನಗಿದ್ಯಾ ಸತ್ತವನಾಗಿದ್ದಿ ಅಂತ ಹೇಳ್ತಾರೆ ಅಂದ್ರೆ ಆಲ್ಮೋಸ್ಟ್ ಯಾವ ತರ ಕಂಡೀಷನ್ ಅಂದ್ರೆ ಚರ್ಚ್ ಬಂದ್ಬಿಟ್ಟು ಒಂದ್ ಡೆಡ್ ಕಂಡೀಷನ್ ಐತಂತೆ ಅದರ ಆದ್ರೂ ಕೂಡ ಏನಾಗಿದೆ ದೇವ್ರ ದೃಷ್ಟಿಯಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಜೀವಿತವಾಗೆ ಇದೆ ಅದರ ಅದೇ ನೋಡ್ಬೇಕಂದ್ರೆ ಈ ಒಂದು ಆಪರ್ಚುನಿಟಿಯನ್ನ ಯಾರು ಮಾತ್ರ ಒಂದು ಮಿಸ್ ಮಾಡಿಲ್ಲ ಅಂತಂದ್ರೆ ಜಾನ್ ವಿಕ್ಲಿಫ್ ಏನ್ ಮಾಡಲ್ಲ ಮಿಸ್ ಮಾಡಿ ಅದೇ ನೋಡ್ಬೇಕು ಜಾನ್ ವಿಕ್ಲಿಫ್ ಏನಪ್ಪ ಅಂದ್ರೆ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಅದಕ್ಕೆ ಅವ್ರು ಏನ್ ಮಾಡಿದ್ರು ಏನಪ್ಪ ಪ್ರೊಕ್ಲೇಮ್ ಮಾಡಿದ್ರೆ ಸತ್ಯಕ್ಕೆ ಸಭೆಗೆ ಆಧಾರನೇ ಬೈಬಲ್ ಹೊರತು ಯಾವುದೇ ಮನುಷ್ಯನ ಒಂದು ಮಾತುಗಳಲ್ಲ ಅಂತ ಮಾಡಿದ್ರೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಕ್ಲೀನ್ ಆಗಿ ಬೈಬಲ್ ಅಂತ ಸತ್ಯಾಂಶಗಳು ಏನ್ ಮಾಡಿದ್ರು ಅಲ್ಲಿ ಎತ್ತೆ ಹೊರಗಡೆ ಎಲ್ಲಕ್ಕೆ ಶುರು ಮಾಡುದು ರ್ಯಾನ್ಸಮ್ ಡಾಕ್ಟ್ರಿನ್ ಮಾಸ್ಕ್ ಕಂಡಕ್ಟ್ ಮಾಡೋದು ತಪ್ಪು ಅಂತ ಏನ್ ಮಾಡಿದ್ರು ಇದನ್ನೆಲ್ಲ ಬಂದ್ಬಿಟ್ಟು ಧೈರ್ಯವಾಗಿ ಎತ್ತಿ ಹೇಳೋದಕ್ಕೆ ಯಾರು ಶುರು ಮಾಡಿದ್ರು ಅಂದ್ರೆ ಏನ್ರಿ ಜಾನ್ ವಿಕ್ಲಿಫ್ ಏನ್ ಮಾಡೋದಲ್ಲಿ ಹೇಳೋದಕ್ಕೆ ಶುರು ಮಾಡಿದ್ರು ಅದು ಮಾತ್ರ ಅಲ್ಲ ಆ ಕಾಲ ಅಂತ ಒಂದು ಪ್ರೀಸ್ಟ್ಗಳು ಪ್ರೀಚರ್ಸ್ ಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ
ಎಲ್ಲಾ ಕಡೆ ಹೋಗ್ಬಿಟ್ಟು ಪ್ರೇಯರ್ ಮಾಡಕ್ ಹೋದಂತಂದ್ರೆ ಮುಖ್ಯವಾಗಿ ಎದುರು ನೋಡ್ತಾ ಇದ್ದೇನಂತಂದ್ರೆ ದುಡ್ಡು ಹಣಕಾಸು ಏನ್ ಮಾಡ್ತಾ ಇದ್ರು ಅವ್ರು ಎದುರು ನೋಡ್ತಾ ಇದ್ರು ಅಂದ್ರೆ ಎಲ್ಲಿ ನಮ್ಗೆ ಕಾಣಿಕೆ ಸಿಗ್ತದೆ ಎಲ್ಲ ಆಫ್ರಿಕಾ ಸಿಗ್ತದೆ ಅದನ್ನ ಏನ್ ಮಾಡ್ತಾ ಇದ್ರು ಅದನ್ನ ಎದುರು ನೋಡ್ತಾ ಇದ್ರು. ಆದ್ರೆ ಜಾನ್ ವಿಕ್ಲಿಫ್ ಅದನ್ನ ಟೋಟಲ್ ಆಗಿ ಏನ್ ಮಾಡ್ತಾರಂತ ಅದನ್ನ ಚೇಂಜ್ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವ್ರದ ಒಂದು ಗ್ರೂಪ್ ಫಾರ್ಮ್ ಮಾಡ್ಕೊಂಡು ಏನ್ ಮಾಡ್ತಾರೆ ಎಲ್ಲಾ ಕಡೆ ಊರೂರು ಹಳ್ಳಿಗಳಿಗೆ ಹೋಗ್ಬಿಟ್ಟು ಎಲ್ಲಾ ಕಡೆ ಸುವಾರ್ತೆ ಸಾರೋದಕ್ಕೆ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಪ್ರೇರಣೆ ನಡೀತಾರೆ. ಅದು ಮಾತ್ರ ಅಲ್ಲ ಜನಗಳಿಗೆ ಒಳ್ಳೇದ್ ಮಾಡಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡೋದಕ್ಕೆ ಏನ್ ಮಾಡ್ತಾರೆ ಅವ್ರು ಅವ್ರು ಮಾಡ್ತಾರೆ. ಅಂದ್ರೆ ಅದು ಮಾತ್ರ ಅಲ್ಲ ಇವ್ರಿಗಿರೋಂಥ ಡಿಸೇಬಲ್ಸ್ ಆಗ್ಲಿ ಬೇರೆ ಯಾರೇ ಆಗ್ಲಿ ಕಾಣಿಕೆಗಳೇ ಮಾಡಕ್ ಹೋಗಲ್ಲ ಅವ್ರು ಅವರು ವಸೂಲಿ ಮಾಡೋದಕ್ಕೆ ಹೋಗಲ್ಲ ಕಡ್ಡಾಯವಾಗಿ ಕಾಣಿಕೆ ಅಂತ ಏನ್ ಮಾಡ್ಕೋಲ್ಲ ವಸೂಲಿ ಮಾಡ್ಕೋಲ್ಲ. ಅದಕ್ಕೆ ಅವ್ರು ಬೇಕಾದ್ರೆ ಅವ್ರಿಗೆ ಏನಂತ ಹೆಸರು ಕರೆದ್ರು ಅಂದ್ರೆ ಲೋಲಾಡ್ಸ್ ಅಂತ ಏನ್ ಮಾಡಿದ್ರಲ್ಲಿ ಅಲ್ಲಿ ಲೋಲಾಡ್ಸ್ ಅಂತ ಕರೆದ್ರು ಅದರ ಸರಿ ನೋಡ್ಬೇಕ್ರೆ ಆ ಲೋಲಾಡ್ಸ್ ಅಂತ ಅವ್ರಿಗೆ ಏನ್ ಮಾಡಿದ್ರು ಅಂತಂದ್ರೆ ಕ್ಲೀನ್ ಆಗಿ ಬಂದ್ಬಿಟ್ಟು ಏನ್ರೇ ಸತ್ಯನ ಯಾವ ರೀತಿ ಸಾರದ್ದು ಅಂತ ಏನ್ ಮಾಡಿದ್ರಲ್ಲಿ ಅಲ್ಲಿ ಹೇಳೋದಿಕ್ಕೆ ಶುರು ಮಾಡುದು. ಅದ್ಗೆ ಹೇಳ್ತಾರೆ ಏನ್ರೇ ನಿನ್ನ ಕೃತ್ಯಗಳನ್ನು ಬಲ್ಲೇನು ಅಲ್ಲಿ ವಚನದಲ್ಲಿ ಹೇಳೋದು ಅದರ. ಸೊ ಅದ್ಗೆ ನೋಡ್ಬೇಕು ಜಾನ್ ವಿಕ್ಲಿಫ್ ಏನ್ ಮಾಡ್ತಾರೆ ಬೈಬಲ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಮುಖ್ಯವಾಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಮಾಡ್ತಾರೆ ಅವರು ಜೀವಂತವಾಗಿರ್ಬೇಕು ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಮಾಡ್ತಾರೆ ಅವರು ಅವರು ಟ್ರಾನ್ಸ್ಲೇಷನ್ ಮಾಡ್ತಾರೆ. ಆಮೇಲೆ ಅದನ್ನೇ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಏನ್ರಿ ಅವ್ರು ಸಾಯಕ್ಕಿಂತ ಮುಂಚೆ ಓಲ್ಡ್ ಟೆಸ್ಟ್ಮೆಂಟ್ ಕೂಡ ಏನ್ ಮಾಡ್ತಾರೆ ಅವರು ಟ್ರಾನ್ಸ್ಲೇಷನ್ ಮಾಡ್ತಾರೆ. ಅವಾಗ ಪೋಪ್ ಏನ್ ಮಾಡ್ತಾರೆ ಅಂದ್ರೆ ಜಾನ್ ವಿಕ್ಲಿಫ್ಗೆ ಒಂದು ಬುಲ್ ಅಂತ ಏನ್ ಮಾಡ್ತಾರೆ ಅವರು ಇಶ್ಯೂ ಮಾಡ್ತಾರೆ ಅಂದ್ರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಬುಲ್ ಅಂತಂದ್ರೆ ಈ ಕಾಲದಲ್ಲಿ ಹೇಳ್ತಲ್ಲ ಅರೆಸ್ಟ್ ವಾರೆಂಟ್ ಅಂದ್ರೆ ಇದ್ರ ಅರೆಸ್ಟ್ ವಾರೆಂಟ್ನ ಯಾರಿಗೆ ಕೊಡ್ತಾರೆ ನೋಡ್ಬೇಕಾರೆ ಏನ್ರಿ ಜಾನ್ ವಿಕ್ಲಿಫ್ಗೆ ಏನ್ ಮಾಡ್ತಾರೆ ಅರೆಸ್ಟ್ ವಾರೆಂಟ್ನ ಕೊಡ್ತಾರೆ. ಅದರ ಅವಾಗ ಜಾನ್ ವಿಕ್ಲಿಫ್ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಈ ಅರೆಸ್ಟ್ ವಾರೆಂಟ್ ವಾರೆಂಟ್ನ ಅವರು ಕನ್ಸಿಡರ್ ಮಾಡಕ್ ಹೋಗಲ್ಲ ಅದಕ್ಕೆ ಏನಂತಾರೆ ಜಾಸ್ತಿ ಮುಖ್ಯತ್ವನೇ ಕೊಡಕ್ ಹೋಗಲ್ಲ ಅದರ. ಸೊ ಅವಾಗ ಪೋಪ್ ಏನ್ ಮಾಡ್ತಾರೆ ಎಂಕ್ವೈರಿ ಮಾಡ್ತಾರೆ ಯಾಕೆ ಏನಾಯ್ತು ಅಂತ ನೋಡ್ಬೇಕಾರೆ ಅವಾಗ ಪೋಪ್ಗೆ ಏನ್ರಿ ಒಂದು ಜಾಸ್ತಿ ಬೆಲೆನೆ ಕೊಡಕ್ ಹೋಗಲ್ಲ ಜನಗಳು ಯಾಕೆ ಅಂತಂದ್ರೆ ಅವಾಗ ಜಾನ್ ವಿಕ್ಲಿಫ್ಗೆ ಯಾರಪ್ಪ ಸಪೋರ್ಟ್ ಕೊಡ್ತಾರೆ ಅಂತ ನೋಡ್ಬೇಕಾರೆ ಮುಖ್ಯವಾಗಿ ಏನ್ರಿ ರಾಜ ಮತ್ತೆ ಅನೇಕ ಸಾಮಾನ್ಯ ಪ್ರಜೆಗಳು ಏನ್ ಮಾಡ್ತಾರೆ ಜಾನ್ ವಿಕ್ಲಿಫ್ ಏನ್ ಮಾಡ್ತಾರೆ ತುಂಬಾ ಸಪೋರ್ಟ್ ಕೊಡ್ತಾರೆ. ಅಂದ್ರೆ ನೋಡ್ಬೇಕಾರೆ ಜಾನ್ ವಿಕ್ಲಿಫ್ನ ಬೇರೆ ಎಲ್ಲಾ ಒಂದು ಏನಂತ ಒಂದು ಭಕ್ತರುಗಳ ತರ ಅದನ್ನ ಹೆರಿಟಿಕ್ ಆಗಿ ಬ್ರ್ಯಾಂಡ್ ಮಾಡಿ ಅವ್ರಿಗೆ ಏನ್ ಮಾಡಕ್ಕಾಗಲ್ಲ ಅವ್ರಿಗೆ ಮರಣದಂಡನೆ ಅಂತ ಮುಂದ್ಕೊಡೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಜಾನ್ ವಿಕ್ಲಿಫ್ ಏನ್ ಮಾಡ್ತಾರೆ ಸೈಲೆಂಟ್ ಆಗಿ ಅವ್ನ ಏನ್ ಮಾಡ್ತಾರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿನ ಏನ್ ಮಾಡ್ತಾರ ಅದನ್ನ ತೆಗೆದಾಕ್ಬಿಡ್ತಾರೆ ಕೆಲ್ಸದಿಂದ ಏನ್ ಮಾಡ್ತಾರ ಅದನ್ನ ತೆಗೆದಾಕ್ಬಿಡ್ತಾರೆ ಅದರ. ಸೊ ಹಿಂಗೆ ಇರ್ಬೇಕಾದ್ರೆ ನೆಕ್ಸ್ಟ್ ಏನಾಗ್ತದೆ ಅಂತಂದ್ರೆ ಇವ್ರಿಗೆ ಇನ್ನೊಂದು ಒಂದು ದೇವರೊಂದು ಕೃಪೆ ಸಿಗ್ತಾರೆ ಏನಪ್ಪಾ ಅಂತಂದ್ರೆ ಆ ಕಾಲದಲ್ಲಿ ಈ ಪೋಪ್ ಸತ್ತೋಗಿದ ತಕ್ಷಣ ಇಬ್ರು ಪೋಪ್ ಅಟ್ ಎ ಟೈಮ್ ಏನ್ ಮಾಡ್ತಾರೆ ಒಂದು ಸೀಟಿಗೆ ಬರ್ತಾರೆ ರೋಮ್ ಅಲ್ಲಿ ಏನಾಗ್ಬಿಡ್ತಾರೆ ಇಬ್ರು ಪೋಪ್ ಬಂದ್ಬಿಡ್ತಾರೆ. ಅದರ ಇಬ್ರು ಪೋಪ್ ಬಂದವಾಗ ಈ ಇಬ್ರು ಪೋಪ್ ಗಳ ನಡುವೆ ಏನಾಗ್ತಾರೆ ಜಗಳ ಗಲಾಟೆಗಳು ಹೊಟ್ಟೆ ಕಿಚ್ಚು ದ್ವೇಷ ಅಂತ ಏನಾಗ್ತಾರೆ ಶುರು ಆಗ್ತದೆ. ಇದು ಏನಾಗ್ಬಿಡ್ತು ಅಂದ್ರೆ ಏನಂದ್ರೆ ಜಾನ್ ವಿಕ್ಲಿಫ್ ಕೆಲ್ಸಕ್ಕೆ ತುಂಬಾ ಒಂದು ಪ್ರೇರಣೆ ಆಯ್ತು ತುಂಬಾ ಏನ್ತಾರೆ ಸುಲಭವಾಯ್ತು ಅವ್ರ ಕೆಲಸ ಮಾಡೋದಕ್ಕೆ. ಅದೇ ಅವಳಿ ಪ್ರಕಟಣೆ ಮೂರನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೇಳ್ತಾರೆ ನೋಡಿದ್ರಿ ಪ್ರಕಟಣೆ ಮೂರನೇ ಅಧ್ಯಾಯ ಎರಡನೇ ವಚನ ಎಚ್ಚರವಾಗಿರು ಸಾಯುವ ಆಗಿದ್ದ ಉಳಿದವುಗಳನ್ನು ದೃಢಪಡಿಸು. ನೋಡ್ರ ಸಾಯುವುದಾಗಿದ್ದ ಉಳಿದವನ್ನ ಏನ್ ಮಾಡಿದ್ವಿ ನಾವು ದೃಢಪಡಿಸು. ಹೆಂಗೆ ದೃಢಪಡಿಸು ಅಂತಂದ್ರೆ ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡಿ ಏನಂತಾರೆ ಬೈಬಲ್ನ ಎಲ್ಲಾ ರೀತಿ ಎಲ್ಲರಿಗೂ ಜನಗಳಿಗೆ ಹೇಳೋ ಮುಖ ಅಂತ ಇನ್ನ ಅವ್ರ ಸತ್ಯಲ್ಲಿಯೇ ದೃಢಪಡಿಸು. ಆಮೇಲೆ ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾಗಿಲ್ಲ 100% ಏನಾಗಿಲ್ಲ ಸಕ್ಸಸ್. ಆದ್ರೆ ಅವ್ರಾಗಿದ್ದಂತಗಳು ಅದನ್ನ ಸಂಪೂರ್ಣವಾಗಿ ಏನ್ ಮಾಡ್ಕೊಂಡಿದ್ದಕ್ಕೆ ಆಗ್ಲಿಲ್ಲ. ಅದೇ ಹೇಳ್ತಾರೆ ಅಂತೆ ಏನ್ ನಾನು ಏನ್ ಮಾಡ್ಲಿಲ್ಲ ಸಂಪೂರ್ಣವಾಗಿ ನಾನು ಏನ್ ಮಾಡ್ಲಿಲ್ಲ ನಾನು ಕಾಣಲಿಲ್ಲ. ಯಾವಾಗ ಬಂದ್ಬಿಟ್ಟು ಏನ್ರಿ ಹೋಗಿ ಇನ್ಕ್ವಿಸಿಷನ್ ಅಂತ ಮಾಡಿ ಏನ್ರಿ ಎಲ್ಲಾ ರೀತಿಯಲ್ಲಿ ಹಿಂಸೆ ಕೊಡಕ್ಕೆ ಶುರು ಮಾಡಿದ್ರು ಅವ್ರಿಗೇನಾದ್ರೆ ಜಾನ್ ವಿಕ್ಲಿಫ್ ಜೊತೆಗಿನಂತ ಒಬ್ಬರೇ ಫಿಲಾಸಫಿ ಹೆಂಗೆ ಹಂಗೇ ಸತ್ಯದೆಲ್ಲ ಸ್ಲೋ ಆಗಿ ಬಿದ್ದೋಗೋದಕ್ಕೆ ಏನ್ ಮಾಡಿದ್ರು ಅದು ಶುರು ಮಾಡಿದ್ರು. ಅಂದ್ರೆ ಅದೇ ಹೇಳಿದ್ರು ಪ್ರಕಟಣೆ ಮೂರನೇ ಅಧ್ಯಾಯ 3-6 ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸತೀಶ್ವರೊಳಗೆ ನಿನ್ನಲ್ಲಿದ್ದಾರೆ. ಹೆಂಗ್ ಬರ್ತೀನಿ ಅಂದ್ರೆ ಕಳ್ಳನ ಬರುವಂತ ಬರುವೇನು ಅಂತಾರೆ. ಇನ್ನು ಸಡನ್ ಜಜ್ಮೆಂಟ್ ಅಂದ್ರೆ ಅಂದ್ರೆ ಹೇಳ್ತಾರೆ ಸಡನ್ ಆಗಿ ಏನ್ ಮಾಡ್ತಾರೆ ಜಜ್ಮೆಂಟ್ ನ ಕೊಡ್ತಿದ್ದ. ಆದ್ರೂ ಕೂಡ ಸ್ವಲ್ಪ ಜನ ತನ್ನ ವಸ್ತ್ರವನ್ನು ಏನ್ ವಸ್ತ್ರ ಜನಗಳೇನಾಗಿದ್ದಾರೆ ಅವ್ರಿಗೆ ಅಂದ್ರೆ ಅದು ನೋಡಿ ಅವ್ರಿಗೆ ಕೊಡ್ತಾರೆ ಆಶ್ವಾಸನ ದೇವರು. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ನೋಡ್ರ ಅದ್ ಹೇಳ್ಬೇಕಾದ್ರೆ ಅವ್ರು ಯೋಗ್ಯವಾಗಿರೋದ್ರಿಂದ ದೇವರವ್ರಿಗೆ ಎಂತ ವಸ್ತ್ರ ಕೊಡ್ತಾರೆ ಅಂದ್ರೆ ಶುಭ್ರ ಪರ್ಮನೆಂಟ್ ಒಂದು ನೀತಿ ವಸ್ತ್ರ ಕೊಡ್ತಾರಂತೆ.
ಅಂದ್ರೆ ಸೊಳ್ಳೆ ಬೇಕಾದ್ರೆ ಪರ್ಮನೆಂಟ್ ಆಗಿರೋ ನೀತಿ ಪತ್ರ ಕೊಟ್ಬಿಟ್ಟು ಅವ್ರೇನ್ತಾರೆ ಕ್ರಿಸ್ತಿನ ಜೊತೆಗೆ ಇರೋದಿಲ್ಲ ಒಂದು ಮಹಾಕೃಪೆ ಏನ್ ಮಾಡ್ತಾರೆ ಅವ್ರಿಗೆ ಆ ಸಭೆಗೆ. ಸೊಳ್ಳೆ ಬೇಕಾದ್ರೆ ಇದು ಆ ಸಭೆಯ ಕಾಲದಲ್ಲಿ ನಡೆದಿರಂತ ವಿಚಾರಗಳು. ಇವಾಗ ಏನ್ ಮಾಡೋದಂದ್ರೆ ನೋಡಿ, ಈ ಒಂದು ಸಭೆಯಲ್ಲಿ ಈ ತರ ಒಂದು ಕೆಲಸ ನಡೀತು ಅಂದ್ರೆ ಇವರು ಸತ್ಯಾಂಶಗಳನ್ನ ಹೊರಗಡೆ ತರೋದ್ರಿಂದ ಬಾಬಿಲೋನ್ ಮೇಲೆ ಏನ್ ಪ್ರಭಾವ ಬಿತ್ತು ಇವಾಗ ಪ್ರಕಟಣೆಗೆ. ಅದೇ ಪ್ರಕಟಣೆ ಏನ್ ನೋಡ್ರಿ, ಈ ಕೊನೆ ಮೂರು ಅದರ ದೂತರು ಸೂತ್ರಗಳಿಗೆ ಅಯ್ಯೋ 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 ಅಂತ ಹೆಸರು ಅಂತ ಕೇಳ್ತಾ ಇದ್ರು. ಅಂದ್ರೆ ಅಯ್ಯೋ ಅಂದ್ರೆ ಒಂದು ಭಯಂಕರ ಅಂತ ಒಂದು ಕಷ್ಟವಾದ ಹೇಳ್ತಾರೆ ಅದರ ಏನ್ರಿ ಅಯ್ಯೋ ಅಂತಂದ್ರೆ ಏನ್ರಿ ಒಂದು ಭಯಂಕರ ಇಟ್ಟಾಗಿ ಇಕ್ಕಟ್ಟಾಗಿರಂತ ಒಂದು ಒಂದು ಇದು ಅಲ್ರ. ಸರಿಗೆ ಏನಕ್ಕಪ್ಪ ಅಯ್ಯೋ ಏನಾಯ್ತು ಓದನಂತೀನಿ. ರೆವಲೇಷನ್ ಚಾಪ್ಟರ್ 9 ರೆವಲೇಷನ್ ಚಾಪ್ಟರ್ 9 ಫಸ್ಟ್ ವರ್ಸ್ ಅಲ್ಲಿ ಓದನಂತೀನಿ. ಐದನೆಯ ದೇವದೂತನು ತೂರಿಯನ್ನು ಓದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಅಲ್ರ ಸರ್ ನೋಡ್ಬೇಕು, ಯಾವ ದೃಷ್ಟಿಯಿಂದ ನೋಡಿದ್ರೆ ಬಾಬಿಲೋನ್ ದೃಷ್ಟಿಯಲ್ಲಿ. ಬಾಬಿಲೋನ್ ದೃಷ್ಟಿಯಲ್ಲಿ ಸಭೆಯಲ್ಲಿ ನಡೆದಂತ ಎಲ್ಲಾ ವಿಚಾರಗಳು ಅವ್ರ ಕಣ್ಣಲ್ಲಿ ಯಾವ ತರ ಕಾಣಿಸ್ತು ಅಂತ ಹೇಳ್ತಾರೆ. ಯಾವ ಕಾರಣ ಐದನೇ ದೇವದೂತನು ತುತ್ತೂರಿ ಊದಿದಾಗ ಆಕಾಶದಿಂದ ಭೂಮಿಗೆ ಬಿಂದ ಒಂದು ನಕ್ಷತ್ರವನ್ನೇ ಬಿಡದಲ್ಲಿ ಅಲ್ಲೋ ಕಣ್ಣೇನು ಅಂತ ಹೇಳ್ತಾರೆ. ಅದರ ಸೊಲ್ಬೇಕ್ರೆ ಏನ್ರಿ ತುತ್ತೂರಿ ಊದಾವಾಗ ಆಕಾಶನ ಒಂದು ನಕ್ಷತ್ರ ಏನಂದ್ರೆ ಭೂಮಿಗೆ ಬಿತ್ತು ಅಂತ ಹೇಳ್ತಾರೆ. ಏನಪ್ಪ ಇದು ನಕ್ಷತ್ರ ಅಂದ್ರೆ ಅಲ್ರ ನೋಡಿದ್ರಿ ಬೈಬಲ್ಗೆ ಏನಪ್ಪ ಡಿಕ್ಷನರಿ ಅಂದ್ರೆ ಬೈಬಲ್ಗೆ ಬೈಬಲ್ ಡಿಕ್ಷನರಿ ಬೈಬಲ್ ಏನ್ ಮಾಡಬೇಕು ನಕ್ಷತ್ರ ಅಂತ ಹುಡುಕ್ಬೇಕು. ಅದರ ನೋಡಿ ಇವಾಗ ಫಿಲಮ್ ಸ್ಟಾರ್ಸ್ ಇದಾರೆ, ಸ್ಪೋರ್ಟ್ಸ್ ಸ್ಟಾರ್ಸ್ ಇದಾರೆ ಅಂದ್ರ ಅದೇ ತರ ಬೈಬಲ್ ಅಲ್ಲಿ ಯಾವ ಸ್ಟಾರ್ಸ್ ಇದಾರೆ ಅಂತ ನೋಡ್ತೀವಿ ಅಂತಂದ್ರೆ ಏನ್ರಿ ಬಿಬ್ಲಿಕಲ್ ಸ್ಟಾರ್ಸ್ ಕೂಡ ಏನ ಇದರಲ್ಲಿ ಅದಿದ್ದಾರೆ. ಅಂದ್ರೆ ಸೊ ಯಾರಪ್ಪ ಇದು ಬಿಬ್ಲಿಕಲ್ ಸ್ಟಾರ್ಸ್ ಅಂತಂದ್ರೆ ಏನ್ರಿ ಅಪೋಸ್ಟಲ್ಸ್ಗಳು ಮೊದಲು ಮೊದಲು ಏನಾಗಿದೆ ಸಭೆಗೆ ಒಂದು ಸ್ಟಾರ್ಸ್ ನಕ್ಷತ್ರಗಳ ತರ ಏನಾಗಿದ್ರು ಇದ್ರು. ಅಂದ್ರ ಓದಿರ್ತೀನಿ ಪ್ರಕಟಣೆ 12ನೇ ಅಧ್ಯಾಯ ವಚನ 1 ಮತ್ತು 2 ಪ್ರಕಟಣೆ 12ನೇ ಅಧ್ಯಾಯ ವಚನ 1 ಮತ್ತು 2. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ವೆರಿ ಗುಡ್. ಅಂದ್ರೆ ನೋಡ್ಬೇಕ್ರೆ ಒಂದು ಸ್ತ್ರೀ ಇದ್ರಂತೆ. ಅಂದ್ರೆ ಆ ಸ್ತ್ರೀ ಮಾಡಿಲ್ಲ ಅಂತಲ್ಲಿ ಅಲ್ಲಿ 12 ನಕ್ಷತ್ರ ಕಿರೀಟನ ಧರಿಸ್ಕೊಂಡಿದ್ರಂತೆ. ಅಂದ್ರೆ ಸೂರ್ಯನ ಧರಿಸ್ಕೊಂಡು ಚಂದ್ರ ಮೇಲೆ ನಿಂತ್ಕೊಂಡಿದ್ರು ಅಂತ ಹೇಳ್ತಾರೆ. ಅಲ್ಲ ಸೊ ಯಾರಪ್ಪ ಇದು ಸ್ತ್ರೀ ಅಂತಂದ್ರೆ ಇದು ಮದರ್ ಮೇರಿ ಏನಲ್ಲ ಅದರ ಎಲ್ಲರೂ ಸಾಮಾನ್ಯ ಏನ್ ಹೇಳ್ಬಿಟ್ಟು ಮದರ್ ಮೇರಿ ಅಂತ. ಇದು ಮದರ್ ಮೇರಿ ಅಲ್ಲ, ಯಾರಿದು ಇದು ಒಂದು ಸಭೆಯ ಒಂದು ಆದಿಯ ಒಂದು ಕಂಡೀಷನ್. ಅದರ ಅದ್ ಚರ್ಚ್ ಒರಿಜಿನಲ್ ಪ್ಯೂರಿಟಿ ಅಂದ್ರ ಹೆಂಗೆ ಸೂರ್ಯನ ಧರಿಸ್ಕೊಂಡಿತ್ತಂತೆ. ಅಂದ್ರೆ ಅದೇನೋ ನ್ಯೂ ಟೆಸ್ಟ್ಮೆಂಟ್ ಧರಿಸ್ಕೊಂಡಿತ್ತು, ಓಲ್ಡ್ ಟೆಸ್ಟ್ಮೆಂಟ್ ಮೇಲೆ ನಿಂತ್ಕೊಂಡಿದೆ. ತಲೆ ಮೇಲೆ ಏನಾಗಿದೆ 12 ನಕ್ಷತ್ರಗಳಂತ ಕಿರೀಟ ಅಂತಂದ್ರೆ 12 ಜನ ಅಪೋಸ್ಟಲ್ಸ್ ಸಭೆಗೆ ಇದ್ದಿರಂತೆ. ಒಂದು ಒಂದು ಸೂಪರ್ ಸ್ಟಾರ್ ಆಗಿದಾರಂತೆ. ಹಾಗಾದ್ರೆ ಏನ್ರೆ ಆ ಕಾಲದಲ್ಲಿ ಈ ನಕ್ಷತ್ರಗಳು ಅಂತಂದ್ರೆ ಕರೆಕ್ಟ್ ಆಗಿ ಸತ್ಯಕ್ಕೆ ನಡೆಸುವಂತ ಒಂದು ದೇವರ ಲೀಡರ್ಸ್ ಗಳಿಗೆ ಏನ್ ಹೇಳ್ತಾ ಇದ್ರೆ ಒಂದು ನಕ್ಷತ್ರಗಳು ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಸದ್ಗೆ ಆ ಕಾಲದಲ್ಲಿ ಏನ್ರಿ ಸ್ಪಿರಿಚುವಲ್ ಆಗಿ ಒಂದು ಮಾರ್ಗ ನೋಡ್ಸೋದಿಕ್ಕೆ ದೇವರು ಆಯ್ಕೊಂಡಂತ ಒಂದು ದೂತ ಯಾರಪ್ಪ ಅಂತ ನೋಡ್ತೀವಿ ಅಂತಂದ್ರೆ ಏನ್ರಿ ದ ಫಿಫ್ತ್ ಏಂಜಲ್ ಜಾನ್ ವಿಕ್ಲಿಫ್. ಅದರ ಸೊ ಜಾನ್ ವಿಕ್ಲಿಫ್ ಹೆಂಗಪ್ಪ ಇದ್ರು ಅಂತಂದ್ರೆ ದೇವರ ದೃಷ್ಟಿ ನೋಡ್ಬೇಕಂದ್ರೆ ಏನ್ರಿ ಒಂದು ನಕ್ಷತ್ರ ಇದ್ರಂತೆ. ಅಂದ್ರ ಅದೇ ನೋಡ್ರಿ ನಾವು ಅದ್ ಓದ್ಬೇಕಾರೆ ಏನ್ ತಗೋತೀರಿ ಆ ವಚನ ಇನ್ನೊಂದ್ಸಲ ಓದ್ರಂತೆ ಪ್ರಕಟಣೆ 9ನೇ ಅಧ್ಯಾಯ 1ನೇ ವಚನ ಇನ್ನೊಂದ್ಸಲ ಓದ್ರ. ಐದನೆಯ ದೇವದೂತನು ತುತ್ತೂರಿಯನ್ನು ಓದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಆಕಾಶದಿಂದ ಭೂಮಿಗೆ ಬಿದ್ದಂತ ಒಂದು ನಕ್ಷತ್ರವನ್ನು ಏನ್ ಮಾಡಿದ ನಾನು ಕಂಡೆನು. ನೋಡಿ ತುತ್ತೂರಿ ಓದಿದ ತಕ್ಷಣ ಏನಂದ್ರೆ ಈ ನಕ್ಷತ್ರ ಆಕಾಶದಿಂದ ಎಲ್ಲಿ ಬಿದ್ದೈತಂತೆ ಭೂಮಿಗೆ ಬಿದ್ದೋಯ್ತು. ಅಂದ್ರೆ ಆಕಾಶ ಅಂದ್ರೆ ಏನಪ್ಪ ಅಂದ್ರೆ ಸ್ಪಿರಿಚುವಲ್ ಹೆವೆನ್ಸ್ ಅಂದ್ರೆ ಆತ್ಮಿಕವಾಗಿ ಕಣ್ಣಿಗೆ ಕಾಣಿಸಿದ ಆಳ್ವಿಕೆ ಸ್ಥಳ. ಆ ಕಾಲದಲ್ಲಿ ಆತ್ಮಿಕವಾಗಿ ಧಾರ್ಮಿಕವಾಗಿ ಆಳ್ವಿಕೆ ಮಾಡ್ತಾರಂತ ಒಂದು ಇವ್ರು ಯಾರಪ್ಪ ಅಂತ ನೋಡಿದ್ರೆ ದ ಗ್ರೇಟ್ ಬ್ಯಾಬಿಲಾನ್. ಅದರ ದ ಗ್ರೇಟ್ ಬ್ಯಾಬಿಲಾನ್ ಪೇಪಸಿ ಪ್ರೀಸ್ಟ್ ಬಿಷಪ್ ಕಾರ್ಡಿನಲ್ ಇವರೆಲ್ಲ ಏನ್ ಮಾಡ್ತಾರೆ ಫುಲ್ ಭಯಂಕರವಾಗಿ ಏನ್ ಮಾಡ್ತಾರೆ ಅವ್ರು ಅವ್ರ ಧರ್ಮ ಅವ್ರ ಮತಗಳು ಏನ್ ಮಾಡ್ತಂತೆ ಅವ್ರ ಆಳ್ವಿಕೆ ಮಾಡ್ತಾ ಇದ್ರಂತೆ. ಅದರ ಸದ್ಯ ನೋಡ್ಬೇಕ್ರೆ ಯಾವಾಗ ಬಂದ್ಬಿಟ್ಟು ಏನ್ರಿ ಜಾನ್ ವಿಕ್ಲಿಫ್ ಇದನ್ನೆಲ್ಲ ಅಪೋಸ್ ಮಾಡ್ಬಿಟ್ಟು ಇವೆಲ್ಲ ಸುಳ್ಳು ಇವೆಲ್ಲ ಸತ್ಯ ಇಲ್ಲ ಅಂತ ಅಪೋಸ್ ಮಾಡ್ತಾರೋ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ ಇವ್ರನ್ನ ಕೆಳಗಡೆಗೆ ತಳ್ಬಿಡ್ತಾರೆ. ಅದರ ಕೆಳಗಡೆಗೆ ತಳ್ಬಿಟ್ರು ಅಂತ ಏನ್ ಮೀನಿಂಗ್ ಅಂದ್ರೆ ಇವ್ರಿಗೆ ಇರೋಂತ ಒಂದು ಮುಖ್ಯವಾದ ಸ್ಥಾನ ಏನ್ ಮಾಡ್ತಾರೆ ಎಲ್ಲ ಭವಿಷ್ಯ ಅಧಿಕಾರ ಏನ್ ಮಾಡ್ತಾರೆ ಅಲ್ಲೇ ತಿಂದಾಕ್ಬಿಡ್ತಾರೆ. ಯಾವ ತರ ಅಂತಂದ್ರೆ ಏರಿಯಸ್ ಏನ್ ಮಾಡಿದ್ರು ಏರಿಯಸ್ ಇದೇ ತರ ಪರ್ಸಿಕ್ಯೂಷನ್ಸ್ ಮಾಡಿದ್ರು ಕೊಟ್ರು. ಏರಿಯಸ್ ಕೋ ಅಥನೇಷಿಯಸ್ ಡಿಬೇಟ್ ಶುರು ಆಯ್ತು. ಏರಿಯಸ್ ಕೋ ಅಥನೇಷಿಯಸ್ ಏನಪ್ಪ ಡಿಬೇಟ್ ಶುರು ಆಯ್ತು ಅಂದ್ರೆ
ಒಬ್ರು ಟ್ರೀಟಿನ ನೀನ್ ಹೇಳ್ತ ತಂದೆ ಮಗ ಇಬ್ರು ಒಂದೇ ಅಂತ ಹೇಳಕ್ ಶುರು ಮಾಡಿದ್ರು, ಏರಿಯಸ್ ಅವ್ರು ಇಬ್ರು ಬೇರೆ ಅಂತ ಹೇಳ್ಬಿಟ್ಟು ಹೇಳಕ್ ಶುರು ಮಾಡಿದ್ರು. ಅವಾಗ ದೊಡ್ಡ ಡಿಬೇಟ್ ಅಲ್ಲ ಅವಾಗ, ರಾಜ ಯಾರಿಗೆ ಫೇವರ ಕೊಟ್ಟ ಅಂದ್ರೆ ಅಥೆನೇಷಿಯಸ್ ಫೇವರ ಕೊಟ್ಟ. ಅವ್ರು ಏರಿಯಸ್ ಏನ್ ಮಾಡೋದು ಅಂತಂದ್ರೆ ಅವ್ನ ಪದವಿ ಅವ್ನ ಗೌರವ ಎಲ್ಲ ತೆಗೆದೇ ಮಾಡಿದ್ರೆ ಸೊಸೈಟಿ ಏನ್ ಮಾಡೋದನ್ನ ದೂರ ಬಹಿಷ್ಕಾರ ಹಾಕ್ಬಿಟ್ರು. ಅದ್ರ ಅವಾಗ ಏನ್ ಮಾಡೋದಂತಂದ್ರೆ ಆ ನಕ್ಷತ್ರನ ಏನ್ ಮಾಡೋದು ಕೆಳಗಡೆ ತಳ್ಳಿದಂತೆ ಆಯ್ತು. ನೋಡಿ ಅದನ್ನ ಹೇಳೋದು ಪ್ರಕಟಣೆ 8:10. ಪ್ರಕಟಣೆ 8:10. ಸಿಸ್ಟರ್ ವಿಜಯ ಅವ್ರು ಓದ್ಬೋದ, ವಿಜಯ ಸಿಸ್ಟರ್ ಮೈಸೂರಿಂದ. ಪ್ರಕಟಣೆ 8:10 ಓದಕ್ ಆಗ್ತದ? ಓದ್ತೀನಿ ಬ್ರದರ್. ಆ ನಕ್ಷತ್ರ ಮಾಚಿಪತ್ರೆ ಎಂದು ಹೆಸರು. ನೀರಿನೊಳಗೆ 3ರಲ್ಲಿ ಒಂದು ಭಾಗ ಮಾಚಿಪತ್ರೆಯಂತೆ ಕಹಿಯಾಯಿತು. ಆ ನೀರು ವಿಷವಾದದರಿಂದ ಮನುಷ್ಯರಲ್ಲಿ ಅನೇಕರು ಸತ್ತರು. ಮೂರನೆಯ ದೇವದೂತನು ತುತ್ತೂರಿಯನ್ನು ಊದಿದ್ದಾಗ ಪಂಚಿನಂತೆ ಉರಿಯುವ ಒಂದು ದೊಡ್ಡ ನಕ್ಷತ್ರವು ಆಕಾಶದಿಂದ ಬಿತ್ತು. ಅದು ನದಿಗಳೊಳಗೆ 3ರಲ್ಲಿ ಒಂದು ಭಾಗದ ಮೇಲೆಯೂ ನೀರಿನ ವರ್ತಗಳ ಮೇಲೆಯೂ ಬಿತ್ತು. ಆ ನಕ್ಷತ್ರಕ್ಕೆ ಅದೇ ಅಲ್ವಾ ಬ್ರದರ್? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದರ ಸದೃಢ ಯಾವ ನಕ್ಷತ್ರ ಅಂತಂದ್ರೆ ಏನ್ರಿ, ಏರಿಯಸ್. ಏರಿಯಸ್ ಹೆಂಗಿದ್ರಂತೆ ಸಭೆಯಲ್ಲಿ ಒಂದು ನಕ್ಷತ್ರ ತರ ಇದ್ರಂತೆ. ಅವ್ರು ಹೇಳಂತ ಸತ್ಯ ಅಂಶಗಳು ಹೆಂಗಿತ್ತಂತಂದ್ರೆ ಏನ್ರಿ, ಅದರಿಂದ ಅವ್ರು ಏನ್ ಮಾಡಿದ್ರು ಹಿಂಸೆಗಳನ್ನ ಕೊಟ್ಟು ಏನ್ ಅವನ್ನ ತಳ್ಬಿಟ್ರು. ಅದೇ ತರ ಜಾನ್ ವಿಕ್ಲಿಫ್ ಏನ್ ಮಾಡಿದ್ರೆ ಅವ್ರಿಗಿರಂತ ಪ್ರೊಫೆಸರ್ ಒಂದು ಹುದ್ದೆನ ತೆಗದಿ ಅವ್ರಿಗೆ ಏನ್ ಮಾಡಿದ್ರೆ ಸಾಮಾನ್ಯ ಮನುಷ್ಯ ಅಂತ ಮಾಡಿದ್ರು ಅವನ್ನ ಬಿಟ್ಬಿಟ್ರು. ಅದೇ ಇವ್ರನ್ನ ಆಕಾಶದಿಂದ ಅಂದ್ರೆ ಉನ್ನತವಂತ ಸ್ಥಿತಿನ ಕೆಳಗಡೆ ತಳ್ಳಿರ್ಬೋದು. ಎಲ್ಲಿ ಬಿದ್ರಂತೆ ಬೈಬಲ್ ಏನ್ ತೋರ್ತೀರಿ, ಎಲ್ಲಿ ಬಿದ್ರು? ಭೂಮಿಗೆ ಬಿದ್ರು. ಅಂತಂದ್ರೆ ಏನಾಯ್ತಂದ್ರೆ ಸೊಸೈಟಿ ಏನ್ ಮಾಡಿದ್ರು ಅವ್ರು ಹೇಳಂತ ಸತ್ಯಾಂಶಗಳನ್ನ ಸ್ವೀಕಾರ ಮಾಡಕ್ಕೆ ಮಾಡಂತಲ್ಲಿ ಅಲ್ಲಿ ಶುರು ಮಾಡಿದ್ರು. ಅಲ್ವಾ, ಅದ್ರ ಬೇಕಾದ್ರೆ ಏನೋ ಪೇಪರ್ಸಿ ಕೋಪು ಅದೇನ್ ಮಾಡಿದ್ರು ರಿಜೆಕ್ಟ್ ಮಾಡಿರ್ಬೋದು. ಆದ್ರೆ ಯಾರು ಮಾತ್ರ ರಿಜೆಕ್ಟ್ ಮಾಡಿಲ್ಲ ಅಂದ್ರೆ ಜನಗಳು ಏನ್ ಮಾಡಕ್ ಹೋಗಿಲ್ಲ ಅವ್ರನ್ನ, ಅವ್ರನ್ನ ರಿಜೆಕ್ಟ್ ಮಾಡಕ್ ಹೋಗಿಲ್ಲ. ಅಲ್ವರ ಅದಕ್ಕೆ ಹೊಡಿತೀನಿ ಏನ್ರಿ. ನೆಕ್ಸ್ಟ್ ಏನ್ ಹೇಳ್ತಾರೆ ಪ್ರಕಟಣೆಯಲ್ಲಿ, 9:1 ಹಂಗೆ ಮುಂದೆ ಓದ್ಬೇಕು ಅಂತ ಹೇಳ್ಕೊಂತೀನಿ. ಹಾ, 5ನೇ ದೇವದೂತನು ಸಿಸ್ಟರ್ ಓದಿ, ವಿಜಯಸ್ ಓದಿ. 5ನೇ ದೇವದೂತನು ತುತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತ್ತು. ಅವನು ಅಧೋಲೋಕ ಸಾಕ್ಬಿಡಿ ಸರ್, ಅಧೋಲೋಕಕ್ಕೆ ಹೋಗುವಂತ ಬೀಗಿ ಕೈ ಏನಾಗಿದಂತೆ ಕೊಡಲ್ಪಟ್ಟಿತ್ತು ಅಂತ ಹೇಳಿ. ಇದೇನಪ್ಪ ಇದು ಅಧೋಲೋಕಕ್ಕೆ ಹೋಗುವಂತ ಬಿಗಿ ಕೈ ಅಧಿಕಾರ ಅಂತ ಹೇಳಿ ಕೊಡಲ್ಪಡ್ತು ಅಂದ್ರೆ ಏನದು ಅರ್ಥ? ಅದರ ಅಂದ್ರೆ ಏನೋ ಬಿಗಿ ಕೈ ಕೊಡಲ್ಪಡ್ತು ಅಂತಂದ್ರೆ ಏನೋ ಒಂದು ವಿಚಾರ ಏನಾಗಿದೆ ಲಾಕ್ ಆಗಿದೆ. ಅದರ ಅದ್ ಹೆಂಗಿದೆ ಅಂದ್ರೆ ಅಧೋಲೋಕ ತರ ಇದೆ ಅಂತೆ. ಅಂದ್ರೆ ಅಧೋಲೋಕ ಅಂತಂದ್ರೆ ಏನಪ್ಪ ಅರ್ಥ ಬೈಬಲಲ್ಲಿ? ಅಂತ ನಾವೇನು ಬೈಬಲಲ್ಲಿ ಉಳ್ಕೋಕಲ್ಲ ಅಧೋಲೋಕ ಅಂತ ಏನ್ ಕೇಳ್ತಾರೆ ಅಂತ. ಅಂದ್ರ ಯೇಸು ಕೃಷ್ಣ ದೇವ್ರೇ ಮಾಡಿದ್ರು ಮರಣದಿಂದ ಏನ್ ಮಾಡಿದ್ರು ಪುನರ್ತನ ಮಾಡಿದ್ರು. ಅಂದ್ರೆ ಸತ್ತರೊಳಗೆ ಏನ್ ಮಾಡಿದ್ರು ಪುನರ್ತನ ಮಾಡಿದ್ರು. ಅದಕ್ಕೆ ಬೈಬಲ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅಧೋಲೋಕ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದ್ರ ಓದನ ಅಂತ ನೋಡಿ ರೋಮನ್ಸ್ 10:7. ರೋಮನ್ಸ್ 10:7. ಚೇತನ್ ಬದರ್ ಇಲ್ಲ ನಮ್ರದ ಸಿಸ್ಟರ್ ಓದ್ಬೋದಾ? ರೋಮನ್ಸ್ ಚಾಪ್ಟರ್ 10:7. ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತ ಲೋಕಕ್ಕೆ ಇಳಿದು ಹೋದಾರು ಎಂದಾಗಲಿ ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. ದೇವರ ವಾಕ್ಯವು ಏನಪ್ಪ ಅಭಿಸ್ ಅಂತಂದ್ರೆ ಇವ್ರೆ ಒಂದು ಬಾಟಮ್ಲೆಸ್ ಪಿಟ್ ಅಂತಾರೆ, ಒಂದು ಪವರ್ಲೆಸ್ ಕಂಡೀಷನ್. ಮರಣದಲ್ಲಿ ಹೋದ್ರೆ ಹೆಂಗಿರ್ತದೆ ಒಂದು ಪವರ್ಲೆಸ್ ಕಂಡೀಷನ್. ಆ ಮರಣದಿಂದ ಯಾರೋ ಒಬ್ರು ಪುನರ್ತನ ಮಾಡಿದ್ರೆ ಅವ್ರು ಬರೋದಿಕ್ಕೆ ಸಾಧ್ಯ, ಯಾರ ಕರ್ಕೊಂಡ್ಬಂದ್ರೆ ಬರೋದಿಕ್ಕೆ ಸಾಧ್ಯ ಹೊರತು ಹಂಗೆ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಪವರ್ಲೆಸ್ ಕಂಡೀಷನ್ ಇಂದ ಪುನರ್ತನ ಮಾಡಿ ಕರ್ಕೊಂಡ್ಬಂದಿದ್ದು ಯಾರು ಅಂತಂದ್ರೆ ಏನ್ರಿ, ಹಾ ತಂದೆಯಾದ ದೇವರ. ಅಲ್ಲ ಅಂದ್ರೆ ಬಾಟಮ್ಲೆಸ್ ಪಿಟ್ ಅಂತಂದ್ರೆ ಏನಪ್ಪ ಇಲ್ಲಿ ಅರ್ಥ ಬರ್ತಾರೆ ಅಂದ್ರೆ ಒಂದು ಪವರ್ಲೆಸ್ ಕಂಡೀಷನ್. ಆಯ್ತಾ, ಇದನ್ನ ವಚನ ಹೋದ್ರ ಲೂಕ 8:31. ನಮ್ಮ ಮಧ್ಯದಲ್ಲಿ ವಿದ್ಯಾ ಸಿಸ್ಟರ್ ಓದ್ಬೋದ? ಸಿಸ್ಟರ್ ವಿದ್ಯಾ ಕಮತ್ ಇಲ್ಲ. ಸಿಸ್ಟರ್ ರಶ್ಮಿ ಅವರು ಓದ್ಬೋದ? ಸಿಸ್ಟರ್ ರಶ್ಮಿ Luke 8:31. ಯಾಕಂದರೆ ಬಹಳ ದೇವರುಗಳು ಅವನೊಳಗೆ ಹೊಕ್ಕಿದ್ದವು, ಪಾತಾಳಕ್ಕೆ ಹೋಗಿ ಬಿಡುವಂತೆ ನಮಗೆ ಆಜ್ಞೆ ಮಾಡಬೇಡವೆಂದು ಅವು ಆತನನ್ನು ಬೇಡಿಕೊಂಡವು.
ವೆರಿ ಗುಡ್ ಸ್ಟಾರ್. ಅದರ ಸೊ ಪಾತಾಳಿಕೆ ಅಂತ ಹೇಳ್ತಾರೆ. ಅದರ ಸೊ ಅಂದ್ರೆ ಹೇಳ್ತಾರೆ ಪ್ರಾಪರ್ ಆಗಿ ಇಂಗ್ಲಿಷ್ ನೋಡಿದ್ರೆ ಏನಂತಾರೆ ದ ಬಾಟಮ್ ಆಫ್ ದ ಸ್ಪಿಟ್ ಅಂತ ಹೇಳ್ತಾರೆ. ಅದರ ಸೆಂಟ್ ಇಸ್ ನಾಟ್ ಆನ್ ಟು ದ ಬಾಟಮ್ ಆಫ್ ದ ಸ್ಪಿಟ್ ಅಂತ ಹೇಳ್ತಾರೆ. ಅದರ ಶೇತನ್ನ ಸಾವಿರ ವರ್ಷದ ಅಲ್ಲಿ ಏನಾಗ್ತದೆ ಅದೋ ಲೋಕಕ್ಕೆ ತಪ್ತಾರೆ ಅಂತ ನೋಡ್ತಿಲ್ಲ, ಬಾಟಮ್ ಲೆಸ್ ಸ್ಪಿಟ್ಟಿಗೆ ಆಗ್ತದೆ ಅಂತ ಹೇಳ್ತಾರೆ. ಅದೇ ಬಾಟಮ್ ಲೆಸ್ ಸ್ಪಿಟ್ ರೆಫರೆನ್ಸ್ ಇಲ್ಲಿ ಹೇಳ್ತಾರೆ ಅಂದ್ರೆ ಪವರ್ಲೆಸ್ ಕಂಡೀಷನ್, ಬಿದ್ದೋಗಿದ ದೂತಗಳನ್ನ ಇವಾಗ ಕಟ್ ಹಾಕಿದ್ದಾರೆ. ಅದರ ಒಂದ್ ರೀತಿ ಸ್ವತಂತ್ರ ಕೊಟ್ಟಿದ್ದಾರೆ ಕ್ರಿಸ್ತನ ಒಂದು ಸಾವಿರ ವರ್ಷ ಆಳ್ವಿಕೆಯಲ್ಲಿ, ಅದನ್ನು ಕೂಡ ಏನ್ಬಿಟ್ಟು ಸಂಪೂರ್ಣವಾಗಿ ಚೆಕ್ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ಬೇಕಾದ್ರೆ ಕರ್ತನೆ ಬಿಟ್ಟೆ ಅಂತ ಸೋದರಿಗೆ ಇಲ್ಲಿ ಹೇಳ್ಬೇಕ್ರೆ ಏನ್ರಿ ಒಂದು ಬಾಟಮ್ ಲೆಸ್ ಬಿಟ್ಟೆ ಅಂತಂದ್ರೆ ಒಂದು ಪವರ್ಲೆಸ್ ಕಂಡೀಷನ್. ಒಂದು ಪವರ್ಲೆಸ್ ಕಂಡೀಷನ್ ಅಲ್ಲಿ ಏನೋ ಒಂದು ವಸ್ತು ಇದ್ದಂತೆ ಆ ವಸ್ತುನ ಆ ಪವರ್ಲೆಸ್ ಕಂಡೀಷನ್ ಇಂದ ಪವರ್ಫುಲ್ ಕಂಡೀಷನ್ ತರೋದಿಕ್ಕೆ ಜಾನ್ ವಿಕ್ಲಿಫ್ ಏನ್ ಮಾಡುತ್ತೆ ಒಂದು ಸೂಪರ್ ಆಗಿರಂತ ಪವರ್ ಏನ್ ಮಾಡುತ್ತೆ ಅದನ್ನ ಕೊಟ್ಟರಂತೆ. ಅದ್ರ ಆಗಿರ್ಬೇಕ್ರೆ ಏನಪ್ಪ ಪವರ್ಲೆಸ್ ಕಂಡೀಷನ್ ಆ ಕಾಲದಲ್ಲಿ, ಜಾನ್ ವಿಕ್ಲಿಫ್ ಕಾಲದಲ್ಲಿ ಯಾವ ವಿಚಾರ ಪವರ್ ಇರಲಿಲ್ಲ ಅಂದ್ರೆ ಅದೇ ಕಾಲದ ಇರಲಿಲ್ಲ ಪ್ರಾಮುಖ್ಯತೆ ಇರಲಿಲ್ಲ ಯಾವ್ದು ಅಂತ ನೋಡ್ಬೇಕಾದ್ರೆ ನನ್ಗೆಲ್ಲ ಚೆನ್ನಾಗಿ ಗೊತ್ತು. ಅದರ ಅಗೇ ಅಂತ ಹೇಳ್ತಾರೆ ಡಾರ್ಕ್ ಏಜಸ್ ಕರೆಕ್ಟಾ. ಅಂದ್ರೆ ಏನ್ರಿ ಡಾರ್ಕ್ ಏಜಸ್ ಅಂತಂದ್ರೆ ಅವಾಗ ಬೈಬಲ್ ಪ್ರಾಮುಖ್ಯತೆಗೇನೆ ಇಲ್ಲ. ಅದರ ಬೈಬಲ್ ಹೆಂಗಿದೆ ಅಂತ ಟೋಟಲ್ ಆಗಿ ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಏನಾಗಿದೆ ಅದು ಬೈಬಲ್ ಅಲ್ಲಿ ಅಡಗಿದೆ. ಅದರ ಜಾನ್ ವಿಕ್ಲಿಫ್ ಬಂದು ಏನಪ್ಪ ಅಂತಂದ್ರೆ ಇದೀಗ ಬಿಗಿದ ಕೈ ಏನ್ ಮಾಡುತ್ತೆ ಫಸ್ಟ್ ತೆಗೆದ್ರು ನೋಡಿ ಅಂತ ಅದೇ ಹೇಳ್ಬೇಕು. ಜಾನ್ ವಿಕ್ಲಿಫ್ ಹೇಳಿದ್ರೆ ಈಸ್ ಅ ಸ್ಟಾರ್ ಅದೇ ಏನ್ ಸ್ಟಾರ್ ಮಾರ್ನಿಂಗ್ ಸ್ಟಾರ್ ಆಫ್ ರಿಫಾರ್ಮೇಷನ್. ರಿಫಾರ್ಮೇಷನ್ಗೆ ಆರಂಭನೇ ಯಾರಪ್ಪ ಮಾಡಿದ್ರೆ ಜಾನ್ ವಿಕ್ಲಿಫ್ ಅಂತ ಏನ್ ಮಾಡ್ತೀವಿ ನಾವು ನಾವು ನೋಡ್ರಿ ಅಲ್ಲಿ ಹೇಳ್ಬೇಕ್ರೆ ಅದಕ್ಕೆ ಜಾನ್ ವಿಕ್ಲಿಫ್ ಏನಾಗಿದ್ದ ಮಾರ್ನಿಂಗ್ ಸ್ಟಾರ್ ಆಫ್ ರಿಫಾರ್ಮೇಷನ್ ಅಂತ ಹೆಸರು ಬಂದಿದ್ದು. ಅದ್ರ ನೋಡಿರ್ತೀನಿ ಇವಾಗ ಆ ಪಿಟ್ ಬಾಟಮ್ ಲೆಸ್ ಪಿಟ್ ಅಲ್ಲಿ ಸತ್ಯಾಂಶಗಳ ಹೊರಡು ಕರಿದ ತಕ್ಷಣ ಅದ ಪ್ರಭಾವ ಏನಂತೆ ಸೆಕೆಂಡ್ ವರ್ಸ್ ರೆವಲೇಷನ್ 9:2 ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ನೋಡ್ರ ಅದನ್ನ ತೆಗೆದ ತಕ್ಷಣ ಹೊಗೆ ಬಂದ್ರೆ ನೋಡಿ ಇಂಥ ಭಯಂಕರವಾಗಿರೋ ಹೊಗೆ ಅಂತಂದ್ರೆ ಏನ್ರಿ ಕುಲುಮೆಯಲ್ಲಿ ಬಂದಲ್ಲ ಹೊಗೆ ಭಯಂಕರ ಅಂದ್ರೆ ಒಂದು ಒಂದು ಒಳ್ಳೆ ದೊಡ್ಡ ಫ್ಯಾಕ್ಟರಿ ಓಡ್ತಾ ಇದ್ರೆ ಏನ್ರಿ ಆ ಚಿಮ್ನಿಲಿ ಹೆಂಗ್ ಬಂದ ಸ್ಮೋಕ್ ಅದರ ಥಿಕ್ ಸ್ಮೋಕ್ ಆ ತರ ಭಯಂಕರವಾಗಿರೋ ಸ್ಮೋಕ್ ಏನಲ್ಲಿ ಅಲ್ಲಿ ಬಂತಂತೆ. ಅದರ ಹಾಗೆ ಏನಪ್ಪ ಇದು ಈ ಒಂದು ಬೈಬಲ್ ತೆರೆದಿದ ತಕ್ಷಣ ಏನದು ಬಂದಿರಂತ ಸ್ಮೋಕು ಏನದು ಸ್ಮೋಕು ಅದರ ಬೈಬಲ್ಗೆ ಬೈಬಲ್ಲೇ ಡಿಕ್ಷನರಿ ಅದರ ಅರ್ಗೆ ಮಾಡ್ಬೇಕು ಬೈಬಲ್ ಎಲ್ಲ ಅರ್ಥ ಮಾಡ್ತಾವೋ ನಾವು ಹುಡ್ಕೋ ಎಸ್ಪೆಷಲ್ ರೆವಲೇಷನ್ ಬುಕ್ ಹಿಂಗ್ ನೋಡ್ಬೇಕಂದ್ರೆ ಎಲ್ಲಾ ಕೋಡ್ಗಳು ಬೈಬಲ್ ಏನ್ ಮಾಡ್ತೀವಿ ನಾವು ಡಿಕೋಡ್ ಮಾಡಿ ತೆಗಿಬೇಕು. ಅದರ ಓದಿತೀನಿ ಧರ್ಮೋಪದೇಶ ಕಾಂಡ 33:2 ಧರ್ಮೋಪದೇಶ ಕಾಂಡ 33:2 ಪ್ರಕಾಶ್ ಬ್ರದರ್ ಓದ್ಬೋದ ಪ್ರಕಾಶ್ ಬ್ರದರ್ ಓದಕಾಗ್ತದ ಧರ್ಮೋಪದೇಶ ಕಾಂಡ 33:2 ಓದ್ತೀನಿ ಓಕೆ ಡ್ಯೂಟ್ರಾನಮಿ 33:2 33:2 ಯೆಹೋವನು ಸಿನಾಯಿ ಬೆಟ್ಟದಿಂದ ಬಂದು ಸೇರ್ ಎಂಬ ಬೆಟ್ಟದ ಸೀಮೆಯೊಳಗಿಂದ ಪ್ರಕಾಶಿಸಿ ಪಾರನ್ ಪರ್ವತದಿಂದ ಹೊಳೆದು ಲಕ್ಷಾಂತರ ಪರಿಶುದ್ಧ ದೂತರ ಮಧ್ಯದಿಂದ ಅವರಿಗೋಸ್ಕರ ದಯ ಮಾಡಿದನು. ಆತನ ಬಲ ಪಾರ್ಶ್ವದಲ್ಲಿ ಅಗ್ನಿ ಸದೃಶವಾದ ಧರ್ಮಶಾಸ್ತ್ರವಿತ್ತು. ಒಂದ್ ಮಿನಿಟ್ ಯಾರು ಮ್ಯೂಟ್ ಆಗಿಲ್ಲ ಓಕೆ 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 ಅದರ ಸದ್ಯ ನೋಡ್ಬೇಕಾದ್ರೆ ಏನ್ರಿ ಅಂತಂದ್ರೆ ಇಲ್ಲಿ ದೇವ್ರು ನೋಡ್ಬೇಕಾದ್ರೆ ಧರ್ಮಶಾಸ್ತ್ರ ಕೊಡ್ಬೇಕಾದ್ರೆ ಯಾವ ತರ ಮಾತಾಡಿದ್ರಪ್ಪ ಇದ್ರೆ ಜನ ಹತ್ರ ಅಂತಂದ್ರೆ ಆ ಒಂದು ಹೊಗೆ ಮುಖಾಂತರ ಸ್ಮೋಕ್ ಫೈರ್ ಮುಖಾಂತರ ಮಾಡಿದ್ರೆ ಮಾತಾಡ್ದು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನಪ್ಪ ಅರ್ಥ ಅಂತಂದ್ರೆ ಯಾವಾಗ ಈ ಬಾಟಮ್ ಲೆಸ್ ಪಿಟ್ ಅಲ್ಲಿ ಅಂದ್ರೆ ಪಾತಾಳದ ಕೆಳಗಡೆ ಅಂದ್ರೆ ಪೋಪಿನ ಕಾಲ್ ಕೆಳಗಡೆ ದಬ್ಬಿ ಬೈಬಲ್ ಇತ್ತು ಸತ್ಯಾಂಶ ಯಾವ ಹೊರಗೆ ತರಗತಿ ಶುರು ಆಯ್ತು ಸತ್ಯನೈತೆ ಹೊರಗಡೆ ಬರಕ್ಕೆ ಜನಗಳಿಗೆ ಅಲ್ಲಿ ಶುರು ಆಯ್ತು ಅಂತೀನಿ. ಯಾವಾಗ ಸತ್ಯಗಳಾದ್ರೆ ಜನಗಳಿಗೆ ಹೊರಗಡೆ ಬರಕ್ಕೆ ಶುರು ಆಯ್ತು ಇದ್ರ ಎಫೆಕ್ಟ್ ಏನಾಯ್ತು ಅಲ್ಲಿ ಜನಗಳ ಮೇಲೆ ಅದು ನೋಡ್ಬೇಕ್ರೆ 9:2 ವಚನದಲ್ಲಿ ಮುಂದಕ್ಕೆ ಏನಾಯ್ತು ಓದ್ತಾ ಅಂತಂದ್ರೆ ಇದರ ನಿಮಿತ್ತವಾಗಿ ಸೂರ್ಯ ಮತ್ತೆ ಗಾಳಿ ಏನಾಗ್ಬಿಡ್ತು ನಕ್ಕಲಾಗ್ಬಿಡ್ತು ಅಂತ ಹೇಳ್ತಾರೆ. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದವು. ಅಲ್ರ ಈ ಒಂದು ಕೂಪದ ಹೊಗೆಯಿಂದ ಆಕಾಶವು ಸೂರ್ಯವು ಏನಾಯ್ತಂತೆ ಕತ್ತಲಾಯ್ತು ಅಂತ ಹೇಳ್ತಾರೆ. ಏನಪ್ಪ ಇದು ಅದರ ಇದ್ರ ಹೊಗೆಯಿಂದ ಏನ್ರಿ ಆಕಾಶ ಆಮೇಲೆ ಸೂರ್ಯ ಅಂದೇನು ಬೈಬಲ್ ಸೂರ್ಯ ಅಂತ ನಾವ್ ಯಾರಿಗೆ ಹೇಳ್ತೀರಿ ಅದರ ಬೈಬಲ್ ಸೂರ್ಯ ಅಂತ ನಾವ್ ಯಾರು ಹೇಳ್ತೀರಿ ನೀತಿ ಸೂರ್ಯನಾಗಿರಂತ ಯೇಸು ಕ್ರಿಸ್ತು ಕೂಡ ಹೇಳ್ತೀರಿ. ಅದರ ಆಮೇಲೆ ಏನ್ರಿ ಹೊಸ ಒಡಂಬಡಿಕೆ ಕೂಡ ಏನ್ ಮಾಡಿ ಸೂರ್ಯ ಅಂತ ನಾವೇನ್ ಮಾಡ್ತೀರಿ
ಅದಿರ್ಬೇಕಾದ್ರೆ ಈ ಸತ್ಯಾಂಶ ಹೊರಗೆ ಬರ್ತಾ ಇರಬೇಕಾದ್ರೆ ಯೇಸು ಕ್ರಿಸ್ತು ಕತ್ಲಾಗ್ಬಿಟ್ರ ಅಂತಂದ್ರೆ ಇಲ್ಲ. ಅದರ ಸತ್ಯಾಂಶ ಹೊರಗೆ ಬರ್ತಾರೆ ಹಂಗೆ ಯೇಸು ಕ್ರಿಸ್ತು ಪ್ರಕಾಶವಾಗಿ ಏನ್ ಮಾಡ್ತಾರೆ ಇನ್ನ ಪ್ರಚರಿಸ್ತಾರೆ. ಹಂಗಿರ್ಬೇಕಾದ್ರೆ ಈ ಯಾವ ಸೂರ್ಯ ಅಂತಂದ್ರೆ ಡೂಪ್ಲಿಕೇಟ್ ಸೂರ್ಯ ಇನ್ನೊಬ್ರು ನೋಡಿದ್ದೀನಿ. ಅದರ ಒಬ್ರು ನಿಜವಾದ ಸೂರ್ಯ ಆಗಿರಂತ ನೀತಿ ಸೂರ್ಯಗಿಂತ ಯೇಸು ಕ್ರಿಸ್ತು ಅನೀತಿ ಸೂರ್ಯನಾಗಿರಂತ ಅಂತಿ ಕ್ರಿಸ್ತು ಇದ್ರು ನೋಡಿದ್ದೀನಿ. ಡೂಪ್ಲಿಕೇಟ್ ಕ್ರೈಸ್ತ ಅದರ ಇವ್ರ ಒಂದು ಪ್ರಭಾವ ಏನಾಯ್ತದಲ್ಲಿ ಅದರ ಪೇಪರ್ ಸಿಸ್ಟಮ್ ಒಂದು ಪವರ್ ಪೇಪರ್ ಸಿಸ್ಟಮ್ ಇರಂತ ಎಲ್ಲಾ ಕೆಲಸಗಳು ಬರ್ತಾ 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 ಏನಾಯ್ತು ಜನಗಳ ನಡುವೆ. ಅದರ ಆಕಾಶ ಮಂಡಲದಲ್ಲಿ ಅವ್ರಿಗಿರಂತ ಧಾರ್ಮಿಕ ವಿಚಾರಗಳು ಏನಂತಂದ್ರೆ ಅವರ ಮಹಿಮೆ ಬರ್ತಾ 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 ಏನಾಯ್ತಂತಲ್ಲಿ ಅಲ್ಲಿ ಕಮ್ಮಿ ಆಯ್ತಾ ಹೋಯ್ತು ಅಂತ ನೋಡ್ತೀರಿ. ಅದರ ನೋಡಿ ಅವ್ನ ನೆಕ್ಸ್ಟ್ ಏನಾಯ್ತು ನೋಡೋಣ ವಚನದಲ್ಲಿ ಇಲ್ಲಿ ಅಂತಂದ್ರೆ 9:3 ಸಿಸ್ಟರ್ ದಿವ್ಯ ಓದ್ಬೋದ? ದಿವ್ಯ ಸಿಸ್ಟರ್ ಇದ್ದೀರಾ? ಹಾ ಬ್ರದರ್. ಪ್ರಕಟಣೆ 9:3 ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿರುವ ಚೇಳುಗಳಿಗೆ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ನೋಡುವ ಅದಕ್ಕೆ ನೋಡ್ಬೇಕ್ರೆ ಈ ಹೊಗೆಯಿಂದ ಏನಪ್ಪ ಬಂತು ಅಂತ ನೋಡ್ತೀವಿ ಅಂತಂದ್ರೆ ಮಿಡತೆಗಳು ಶುರು ಆಯ್ತಂತೆ. ಅಂದ್ರೆ ಆ ಮಿಡತೆಗಳಿಗೆ ಏನಪ್ಪ ಪವರ್ ಕೊಟ್ಟಿದ್ರು ಅಂತಂದ್ರೆ ಚೇಳುಗಳಿಗೆ ಇರುವಂತ ಪವರ್ ಏನ್ ಮಾಡಿದ್ರಂತೆ ಅಲ್ಲಿ ಅಲ್ಲಿ ಕೊಟ್ಟಿರಂತೆ. ಅದರಿಂದ ಏನ್ ಮಾಡ್ಬೇಕು ಎಲ್ಲಾ ಜನಗಳಿಗೆ ಏನ್ ಕೊಡ್ಬೇಕಂತ ಇಷ್ಟಾರ ಏನ್ ಕೊಡ್ಬೇಕಂತ ಅಲ್ಲಿ ಹಿಂಸೆ ಅಲ್ವ ಏನ್ರೆ ಚೇಳು ಹೇಳ್ತಾರ ಹಿಂಸೆ ಕೊಡುವಂತ ಒಂದು ಸಾಮರ್ಥ್ಯ ಏನಾಗಿತ್ತಂತೆ ಅದಿಗೆ ಅದಿಗೆ ಇತ್ತು ಅಂತ ನೋಡ್ತೀರಿ. ಅಂದ್ರೆ ಸದ್ಯ ನೋಡ್ಬೇಕಾದ್ರೆ ಏನ್ರೆ ಏನಿದು ಮಿಡತೆಗಳು ಅಂತಂದ್ರೆ ಅಲ್ಲರ ಅದೇ ನೋಡ್ಬೇಕಾದ್ರೆ ಏನ್ರೆ ಬೈಬಲ್ ಅಲ್ಲಿ ಮಿಡತೆಗಳಲ್ಲಿ ಏನಪ್ಪಾ ಅಂತಂದ್ರೆ ಮಿಡತೆಗಳ ಬಗ್ಗೆ ಏನ್ ಮಾಡ್ತಾರ ಅಂತಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಏನೆಲ್ಲ ಹುಲಿದ್ಯೋ ಏನೆಲ್ಲ ಗ್ರೀನರಿ ಇದೆಯೋ ಗಿಡ ಮರಗಳೆಲ್ಲ ಸರ್ವನಾಶ ಮಾಡಾಕ್ಬಿಡ್ತಾರೆ. ಆದ್ರೆ ಈ ಮಿಡತೆಗೆ ಏನಪ್ಪಾ ಸ್ಪೆಷಲ್ ಒಂದು ಇದೆ ಅಂತಂದ್ರೆ ಅಂದ್ರೆ ನೀವ್ ಏನ್ ಬೇಕಾರ ಮಾಡಿ ಆದ್ರೆ ಗಿಡ ಮರಗಳು ಮಾತ್ರ ಏನ್ ಮಾಡಂಗಿಲ್ಲ ಅಂತ ನೀವು ಹಾನಿ ಮಾಡಂಗೇ ಇಲ್ಲ ಅಂತ ಹೇಳ್ತಾರೆ. ಅದರ ನೋಡಿದೀನಿ ಅಲ್ಲಿ ಹೇಳ್ತಾರೆ ಎಲ್ಲಿ ಅಂದ್ರೆ 4th ಫೋರ್ತ್ ವರ್ಸ್ ಓದಿದ್ದೀನಿ 4th ಫೋರ್ತ್ ವರ್ಸ್ ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೊಡಿಸದೆ ಹಣೆಯ ಮೇಲೆ ದೇವರ ಮುದ್ರೆಯಲ್ಪಟ್ಟವರಾದ ಮನುಷ್ಯರನ್ನು ಮಾತ್ರ ಕೇಳಿಸಬಹುದೆಂದು ಅವುಗಳಿಗೆ ಅಪ್ಪಣೆ ಆಯಿತು. ವೆರಿ ಗುಡ್. ಅದರ ಸುಳ್ಬೇಕಂದ್ರೆ ಹುಲ್ಲಾಗಲಿ ಮರವನ್ನಾಗಲಿ ದೇವರು ಅವನು ಮುದ್ರೆಯನ್ನು ಯಾರು ಹೊಂದಿದ್ರು ಅವ್ರು ಮಾತ್ರ ಏನ್ ಮಾಡಂಗಿಲ್ವಂತೆ ಕೇಳಿಸಂಗೆ ಇಲ್ಲ ಕಂಪ್ಲೇಂಟ್ ಮಾಡ್ತಾರೆ ಹೇಳ್ತಾರೆ. ಅದನ್ನ ನೋಡ್ಬೇಕ್ರೆ ಏನಪ್ಪ ಇದು ಇದು ಚೇಳು ಅಲ್ಲ ಚೇಳ್ತಾ ಇರಂತ ಒಂದು ಪವರ್ ಇರುತ್ತ ಮಿಡತೆಗಳನ್ನ ಏನಂತ ಅಂತಂದ್ರೆ ಇದು ಸೇತಾನ್ಗಿರಂತ ಒಂದು ಪವರ್ ನೋಡಿದ್ದೀನಿ. ಲೂಕ್ 10:19 ಓದೋಣ ಅಂತ ನೋಡಿ. ಈ ಚೇಳುಗಳು ಈ ಸೇತಾನ್ಗಿರಂತ ಒಂದು ಇದು ಆ ಚೇಳನ್ನ ಹೆಂಗ್ ಉಪಯೋಗಿಸ್ಕೊಂತಾರಂತೆ ಲೂಕ್ 10:19 ಲೂಕ್ 10:19 ವಿನ್ಸೆಂಟ್ ಬ್ರದರ್ ಓದ್ಬೋದಾ? ವಿನ್ಸೆಂಟ್ ಬ್ರದರ್ ಲೂಕ್ 10:19 ಓದಕ್ಕಾಗ್ತದ? ವಿನ್ಸೆಂಟ್ ಓಕೆ. ನೋಡಿರಿ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತಿಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಕೇಡು ಮಾಡುದ ಅಂದ್ರೆ ಇವೆಲ್ಲ ಕೇಡು ಮಾಡ್ತಾವಂತೆ. ಅಂದ್ರೆ ಕೇಡು ಮಾಡೋದಕ್ಕೆ ಇವೆಲ್ಲ ಏನ್ ಮಾಡೋದು ದೇವ್ರು ಇವಲ್ಲ ಅನುಮತಿ ಕೊಡ್ತಾರಂತೆ. ಅಂದ್ರೆ ಈ ಚೇಳು ಏನ್ ಮಾಡ್ತಾರೆ ಕೇಡು ಮಾಡಂತದ್ದು ಅದ್ರ ಆದ್ರೆ ಏನ್ ಮಾಡಕ್ಕಾಗಲ್ಲ ಅಂತ ಪ್ರಾಣಹಾನಿ ಮಾಡಕ್ಕಾಗಲ್ಲ. ಚೇಳು ಕಚ್ಚರಿಗಿಂತ ವಿಷ ಹೆಂಗಿರ್ತಾರೆ ಟಿಕೆಟ್ ನಾಶ ಮಾಡ್ಬಿಡ್ತಾರೆ. ಆದ್ರೆ ಈ ಚೇಳಿಗೆ ಏನಪ್ಪ ಪವರ್ ಇತ್ತು ಅಂತಂದ್ರೆ ಬರೀ ಏನ್ ಮಾಡ್ಬೋದು ನೋವು ತೊಂದ್ರೆ ವೇದನೆ ಕೊಡ್ಬೋದು ಆದ್ರೆ ನಾಶ ಮಾಡೋದಿಕ್ಕೆ ಸಾವು ಕೊಡೋದಿಕ್ಕೆ ಏನಿಲ್ಲ ಪವರ್ ಇಲ್ಲ. ಯಾಕಿಲ್ಲ ಅಂದ್ರೆ ಯಾಕಿಲ್ಲ ಅಂತ ಅಂದ್ಬಿಟ್ಟು ನಾವೇನ್ ಮಾಡೋದು ನೆಕ್ಸ್ಟ್ ಅದು ನೆಕ್ಸ್ಟ್ ಒಂದ್ ಇದ್ರೆ ಇದೇ ವಚನದಲ್ಲಿ ಬರ್ತಾರೆ ಕೇಳ ನಾವೇನ್ ಮಾಡೋದು ನೋಡೋಣ. ಅದೇ ನೋಡ್ಬೇಕ್ರೆ ಯಾವ್ದ್ರ ಮೇಲೆ ಇದು ಹಾನಿ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟಂದ್ರೆ ಹುಲ್ಲು ಮರ ಆಮೇಲೆ ದೇವರ ಮುದ್ರೆ ಹೊಟ್ಟೆ ಅಂತ ಒಂದು ದೇವರ ಮಕ್ಕಳು ಅಂತ ನಾವು ನೋಡ್ತೀವಿ. ಕರೆಕ್ಟಾ? ಹಂಗಿರ್ಬೇಕು. ಏನಪ್ಪ ಇದು ಹುಲ್ಲು ಅಂತಂದೇನು ಹುಲ್ಲು ಅಂತಂದ್ರೆ ಏನ್ರಿ ಅದು ಸಾಮಾನ್ಯ ಒಂದು ಜನಗಳಿಗೆ ಏನ್ ಮಾಡ್ತಾರೆ ಬೈಬಲ್ ಹೇಳ್ತಾರೆ ಜನರು ಹುಲ್ಲೇ ಹುಲ್ಲೆ ಅಂತ ಹೇಳ್ತಾರೆ ಬೈಬಲ್ ಅಲ್ಲಿ. ಅಂದ್ರೆ ಸಾಮಾನ್ಯ ಜನಗಳಿಗೆ ಒಂದು ಯೇಸು ಕ್ರಿಸ್ತನ ಮೇಲೆ ದೇವರ ಮೇಲೆ ಒಂದು ಸಾಮಾನ್ಯವಾದ ಒಂದು ವಿಶ್ವಾಸ ಏನಾಗಿತ್ತು ಇತ್ತು. ಆ ಒಂದು ಮಕ್ಕಳುಗಳಿಗೆ ಜಾನ್ ವಿಕಿಫ್ ಟೀಚಿಂಗ್ಸ್ ಯಾವ್ದೇ ರೀತಿ ತೊಂದರೆ ಏನ್ ಮಾಡ್ಲಿಲ್ಲ ತರ್ಲಿಲ್ಲ. ರೈತರ ಮರಗಳು ಅಂತಂದ್ರೆ ನೀತಿವಂತರು ಅದರ ನೀತಿ ಮರ್ಗ ನಡೀಲಿಕ್ಕೆ ಮನ್ಸು ಮಾಡಿದ್ರು ನೀತಿವಂತರು ನಿಜವಾದ ಒಂದು ಕ್ರೈಸ್ತವರುಗಳು ಅದರ ಆಮೇಲೆ ನೆಕ್ಸ್ಟ್ ತಲೆ ಮೇಲೆ ದೇವರ ಮುದ್ರೆಯನ್ನ ಏನ್ತಾರೆ ಹಾಕಲ್ಪಟ್ಟಂತ ಏನ್ರಿ ಅವರು ಅಂತಂದ್ರೆ ಯಾರಪ್ಪ ಅಂತಂದ್ರೆ ಕಾನ್ಸಿಕ್ರೇಟೆಡ್ ಪೀಪಲ್ ಅಂದ್ರೆ
ಅವಾಗ ಕೂಡ ನೋಡ್ಬೇಕಾದ್ರೆ ಏನಾಗಿದ್ರೆ ಅಲ್ಲಿ ಅಲ್ಲಿ ಸ್ವಲ್ಪ ದೇವ್ರ ಮಕ್ಕಳೇ ಇದ್ರು, ದೇವ್ರಿಗೆ ನಿಷ್ಠಾವಂತಿಕೆ ಆಗಿದ್ರು. ಆ ಮಕ್ಕಳುಗಳಿಗೆ ಈ ಒಂದು ಮಿಟ್ಟ ಏನ್ ಮಾಡಂಗಿಲ್ಲತ್ತೆ, ಅಲ್ಲಿ ತೊಂದರೆ ಕೊಡಂಗಿಲ್ಲತ್ತೆ. ಯಾಕಂದ್ರೆ ಸತ್ಯ ಹೇಳ್ತಾರದು ಬೈಬಲ್ ಅಂತ ಸತ್ಯಗಳನ್ನ ಇವರೆಲ್ಲ ಅಂಗೀಕಾರ ಮಾಡ್ಕೊಳೋದ್ರಿಂದ ಇದು ಇವ್ರಿಗೆ ಏನಾಗ್ತಾ ಇಲ್ಲ, ಅಲ್ಲಿ ಒಂದು ಮಿಡ್ತೆ ಅಂತ ಏನ್ ಮಾಡ್ತಾರೆ, ಅಲ್ಲಿ ಎಫೆಕ್ಟ್ ಅಲ್ಲಿ ಎಫೆಕ್ಟ್ ಕೊಡ್ತಾನೆ ಇಲ್ಲ. ಅಂದ್ರೆ ಅಲ್ಲಿ ನೋಡ್ಬೇಕಾದ್ರೆ ಏನ್ತಾರೆ ಅಂದ್ರೆ ಇದು ಏನಪ್ಪಾ ಒಂದು ಪರ್ಮಿಷನ್ ಕೊಟ್ಟಿರೋದು ಅಂದ್ರೆ ಬರೀ ನೀವ್ ಏನ್ ಮಾಡ್ಬೋದು, ವೇದನೆ ಕೊಡ್ಬೋದು ಅಷ್ಟೇ ಹೊರತು ಇವನ ನಾಶ ಮಾಡಕ್ಕಿಂತ ನಿಮ್ಗೆ ಅಧಿಕಾರ ಇಲ್ಲ. ಯಾಕೆ ಅಧಿಕಾರ ಇಲ್ಲ, ಫಿಫ್ತ್ ವರ್ಸ್ ಅವ್ರು ಹಿಂಗೆ ಹೇಳ್ತಾರೆ, ಐದನೇ ವಚನ ಹೇಳ್ತಾರೆ, ಏನಕ್ಕೆ ಅಧಿಕಾರ ಇಲ್ಲ ಅಂತ ಅಂದ್ಕೋದಿದ್ದೀನ. ಇವರನ್ನು ಕೊಲ್ಲ 5 ತಿಂಗಳವರೆಗೂ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಅವರಿಗುಂಟಾದ ಶಿಕ್ಷೆಯು ಚೇಳು ಮನುಷ್ಯನನ್ನು ಒಡೆಯುವುದರಿಂದಾಗುವ ಪೀಡೆಗೆ ಸಮಾನವಾಗಿತ್ತು. ವೆರಿ ಗುಡ್. ಅದರ ಸರಿ ನೋಡ್ಬೇಕ್ರೆ ಇವ್ರಿಗೆ ಎಷ್ಟು ದಿನಪ್ಪ ಒಂದು ತೊಂದರೆ ಕೊಟ್ಟರು ಅಂತಂದ್ರೆ, ಏನೇ ತೊಂದರೆ ಕೊಡಕ್ ಮಾತ್ರ ಪರ್ಮಿಷನ್, ಸಾವು ಕೊಡೋದಿಕ್ಕೆಲ್ಲ ಪರ್ಮಿಷನ್. ಅದ್ರ ಅದಕ್ಕೆ ಅಂತಂದ್ರೆ ಎಷ್ಟು ತಿಂಗಳು ಅಂತಂದ್ರೆ 5 ತಿಂಗಳು. ಅಂದ್ರೆ ಜಾನ್ ವಿಕ್ಲಿಫ್ ಮಿನಿಸ್ಟ್ರಿ ಪೀರಿಯಡ್ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ, 5 ತಿಂಗಳು ಏನಾಗಿತ್ತು ಆ ಟೈಮಲ್ಲಿ ಸತ್ಯಗಳನ್ನ ಹೊಳೆ ಬಿಡ್ತಾ ಈ ಮಿಡತೆಗಳು ಹೆಂಗ್ ಬರ್ತಾ ಹೊಡಿತ ಹೆಂಗ್ ಬರ್ತಾವಲ್ಲ, ಇವ್ ಟಿವಿ ನೋಡ್ತಿಲ್ಲ, ಟಿವಿನಲ್ಲಿ ಏನ್ ಜೈಪುರ್ ರಾಜಸ್ಥಾನ ಅಲ್ಲಿ ಮಿಡತೆ ಬಂದು ಏನಾಗ್ಬಿಟ್ಟಿದೆ ಅಲ್ಲ, ಫುಲ್ ಹಂಗೆ ಕ್ರಾಪ್ಸ್ ನ ಕಂಪ್ಲೀಟ್ ಹೆಂಗ್ ಹಾಳು ಮಾಡ್ಬಿಡಿದ್ರು ಆತರ ಜಾನ್ ವಿಕ್ಲಿಫ್ ಅಂತ ಒಂದು ಫಾಲೋಅರ್ಸ್ ಲೋಲಾಟ್ಸ್ ಏನ್ ಮಾಡುತ್ತೆ, ಊರು ಊರು ಗಲ್ಲಿ ಗಲ್ಲಿ ಎಲ್ಲಾ ಕಡೆ ಹೋಗಿ ಏನ್ ಮಾಡುತ್ತೆ ಬೈಬಲ್ ಅಂತ ಅಂಶಗಳನ್ನ ಹೇಳಕ್ಕೆ ಶುರು ಮಾಡ್ತೀನಿ. ಮಿಡತೆಗಳ ತರ ಏನ್ ಮಾಡ್ತೀವಿ ಇವರು ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ, ಅವಾಗ ಜನಗಳಿಗೆ ಇವ್ರು ಮಾಡಿದ ತಪ್ಪುಗಳನ್ನ ಏನ್ ಮಾಡುತ್ತೆ ಎಲ್ಲ ಸ್ವಲ್ಪ ಸ್ಲೋ ಆಗಿ ರಿಯಲೈಸ್ ಮಾಡಕ್ಕೆ ಶುರು ಮಾಡುತ್ತೆ. ಅಲ್ಲಿ ನೋಡ್ಬೇಕ್ರೆ 5 ತಿಂಗಳು ಅಂತ ನಾವೇನ್ ಮಾಡ್ತೀವಿ ಬೈಬಲ್ ಗೊತ್ತಿರೋದ್ರ. ಸೊ 5 ತಿಂಗಳು ಅಂದ್ರೆ ಎಷ್ಟು ದಿವಸ, 1 ತಿಂಗಳಿಗೆ ಎಷ್ಟು ದಿವಸ ಬೈಬಲ್ ಅಲ್ಲಿ 1 ತಿಂಗಳ ಎಷ್ಟು ದಿವಸ ಒಂದ್ ತಿಂಗಳಲ್ಲಿ ಎಷ್ಟು ದಿವಸ? ವೆರಿ ಗುಡ್ ವೆರಿ ಗುಡ್. ಅದ್ರ 1 ತಿಂಗಳಲ್ಲಿ 30 ದಿವಸ. 5 ತಿಂಗಳಲ್ಲಿ ಎಷ್ಟು ದಿವಸ ಆಯ್ತು? ಅದರ ಸೊ 5 ತಿಂಗಳಲ್ಲಿ ಎಷ್ಟು ದಿವಸ ಆಯ್ತು ಅಂದ್ರೆ 150 ದಿವಸ ಆಯ್ತು ಅಲ್ಲಿ ಅಲ್ಲಿ ಆಯ್ತು. ಅಂದ್ರ ಅಂದ್ರೆ 150 ದಿವಸ ಅಂದ್ರೆ ಏನು? ಅದರ ಒಂದು ಪ್ರವಾದಿಗೆ 1 ದಿನ ಅಂದ್ರೆ ಎಷ್ಟು ವರ್ಷ? 1 ವರ್ಷ. ಒಂದು ಪ್ರವಾದಿಗೆ 1 ದಿನ ಅಂದ್ರೆ 1 ವರ್ಷ. ಬೈಬಲ್ ಇದೆಯಾ 1 ವರ್ಷ ಅಂತ? ಎಲ್ಲಿದೆ? ಇಲ್ಲ ಬೈಬಲ್ ಅಲ್ಲಿ ಇಲ್ಲ. ಯಾವ ಬೈಬಲ್ ಇಲ್ಲ? ನಿಮ್ ಬೈಬಲ್ ಇಲ್ಲ. ಎಲ್ಲಿದೆ ಬೈಬಲ್ ಅಲ್ಲಿ? ಎಲ್ಲಿದೆ ತೆಗಿರಿ ಓದಿ ನೋಡೋಣ. ಎಜೇಕಿಯಲ್ 4:6 ಓದಿತೀರಿ. ಎಜೇಕಿಯಲ್ 4:6 ಆರನೇ ವಚನ ಇದೀರಿ ಓದಿದ್ದೀನಿ. ಎಜೇಕಿಯಲ್ 4:6 ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲಮಗ್ಗುಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಒತ್ತುಕೊಳ್ಳಬೇಕು. ವರ್ಷವೊಂದಕ್ಕೆ 1 ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ. 40 ದಿನ 1 ವರ್ಷದ ಮೇರೆಗೆ ಅಂತ ಹೇಳ್ತಾರೆ. ಅದ್ರ ಅದೇ ನೋಡ್ಬೇಕಾರೆ ಏನ್ರಿ ಇದೇನಪ್ಪ 150 ದಿವಸಗಳು ಅಂತಂದ್ರೆ 150 ವರ್ಷಗಳು. ಅದರ ನಾವು ಏನ್ರಿ 5ನೇ ಸಭೆ ಕ್ಲಾಸ್ ಕೇಳಿದಿರಿ. ಅದರ 5ನೇ ಸಭೆಯ ಒಂದು ಪ್ರಾರಂಭ ಯಾವಾಗಾಯ್ತು? 5ನೇ ಸಭೆ ಪೀರಿಯಡ್ ಆರಂಭ ಆಗಿದ್ ಯಾವಾಗ? ವಾಟ್ ಇಸ್ ದ ಬಿಗಿನಿಂಗ್ ಆಫ್ ದ 5th ಚರ್ಚ್ ಪೀರಿಯಡ್ ಹೇಳ್ರಿ. ಸರಿ ಓಕೆನಾ, ಯಾವಾಗ ಆರಂಭ ಆಯ್ತು ಅಂತಂದ್ರೆ 1367 AD. ಅಂದ್ರ 1067 ಕ್ರಿಸ್ತ ಶಕದಲ್ಲಿ ಏನಾಯ್ತಂದ್ರೆ ಈ ಒಂದು 5ನೇ ಸಭೆಯ ಒಂದು ಭಾಗ ಏನಾಯ್ತು ಅಲ್ಲಿ ಅಲ್ಲಿ ಆರಂಭ ಆಯ್ತು. ಅಂದ್ರೆ ಅಲ್ಲಿಂದ 150 ವರ್ಷ ಸೇರಿಸಿದ್ರೆ ನಮ್ಗೆ ಎಲ್ಲಿ ಬರ್ತದೆ ಲೆಕ್ಕಾಕಿ? ಎಲ್ಲಿ ಬರ್ತದೆ? 1367 + 150 ಆಡ್ ಮಾಡಿ ಎಲ್ಲಿ ಬರ್ತದೆ? ವೆರಿ ಗುಡ್. ಅದರ 1517. ವೆರಿ ಗುಡ್. ಸರಿ 1517 ಅಲ್ಲಿ ಏನಾಯ್ತು, ಏನಾಗ್ತದೆ? ಯಾಕೆ ಗಪ್ತ ಇದೆಯಾ ದಿವ್ಯ ಸಿಸ್ಟರ್, ಗಪ್ತ ಇದೆಯಾ 1517 ಅಲ್ಲಿ ಏನಾಯ್ತು? ಓಕೆ 1517 ಅಲ್ಲಿ ಏನಪ್ಪಾ ಆಯ್ತಾರೆ ಅಂತ ನಮ್ಗೆ ಚೆನ್ನಾಗ್ ಗೊತ್ತಾದ್ರೆ ಮಾರ್ಟಿನ್ ಲೂಥರ್ ಏನ್ ಮಾಡೋದು ರಿಫಾರ್ಮೇಷನ್ ನ ಅಲ್ಲಿ ಸತ್ಯ ವೀಕ್ ಆಗಿರ್ತದೆ. ವೆರಿ ಗುಡ್. ಅದರ ಸೊ ನೋಡ್ಬೇಕಾದ್ರೆ ಮಾರ್ಟಿನ್ ಲೂಥರ್ ರಿಫಾರ್ಮೇಷನ್ ನ ಶುರು ಮಾಡಿದ್ರು. ಯಾವಾಗ ಮಾರ್ಟಿನ್ ಲೂಥರ್ ರಿಫಾರ್ಮೇಷನ್ ಶುರು ಮಾಡಿದ್ರು ಅವಾಗ ಎಕ್ಸಾಕ್ಟ್ ಆಗಿ ಆಕ್ಚುಯಲ್ ಆಗಿ
ಪೇಪರ್ಸ್ ಬಿದ್ದಂತ ಸೆಕೆಂಡ್ ಏಟ್. ಅದರ ಅಲ್ಲಿನ ಬೈಬಲ್ನಲ್ಲಿ ನಾವೇನಂತ ನೋಡ್ತೀವಿ ಅಂತಂದ್ರೆ ಏನ್ರಿ ಅಲ್ಲಿ ನೋಡ್ಬೇಕಾದ್ರೆ ಓ ಅಂತ ನೋಡ್ತೀರಿ, ಅಯ್ಯೋ ಅಂತ ನೋಡ್ತೀರಿ. ಅದ್ರ ಏನಪ್ಪ ಅಯ್ಯೋ ಅಂತ ನೋಡ್ತೀರಿ ಅಂತಂದ್ರೆ ಮೊದಲೇ ಅಯ್ಯೋ, ಆಮೇಲೆ ಎರಡನೇದು, ಆಮೇಲೆ ಏನ್ರಿ ನಮ್ ಮೂರ್ನೇದ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀರಿ. ಅದರ ಸರ್ ಬೇಕಾದ್ರೆ ಥರ್ಡ್ ಅದರ ಇವಾಗ ಫಸ್ಟ್ ಪೀರಿಯಡ್ ಏನ್ ಮಾಡ್ತಾ ಇದೀವಿ ನಾವು ಇವಾಗ ಇವಾಗ ನೋಡ್ತಾ ಇದೀರಿ. ಅದರ ನೆಕ್ಸ್ಟ್ ಏನಾಗ್ತಿನ ಇನ್ನ ಎರಡು ಬರ್ಬೇಕು. ಅದಕ್ಕೆ ನೆಕ್ಸ್ಟ್ ಬಂದಿದ್ದು ಯಾವ್ದು ಅಂತಂದ್ರೆ ಮಾರ್ಟಿನ್ ಲೂಥರ್ದು. ಅದರ ಫಿಫ್ತ್ ಆಮೇಲೆ ಸಿಕ್ಸ್ತ್ ಚರ್ಚ್. ಸಿಕ್ಸ್ ಚರ್ಚ್ ಯಾರಂತಾರೆ ಏಂಜಲ್ ಮಾರ್ಟಿನ್ ಲೂಥರ್. ಮಾರ್ಟಿನ್ ಲೂಥರ್ ಏನ್ ಮಾಡಿದ್ರೆ ಸಖತ್ತಾಗಿ ಏನ್ ಮಾಡಿದ್ರು ಅವಾಗ ಅವ್ರ ಕೊಟ್ರ ಹೊಡಿತೀನಿ ಅದರ ಏಟ್ ಯಾರಿಗೆ ಪೇಪರ್ಸ್ ಸಿಸ್ಟಮ್ಗೆ. ಅದರ ಅದ್ ನೋಡ್ಬೇಕ್ರೆ ಮಿಡ್ತೆಗಳಿಗೆ ಏನ್ ಅಧಿಕಾರ ಕೊಟ್ರು, ಬರೀ ನೀವೇನ್ ಮಾಡ್ಬೋದು ಗಾರ್ಮೆಂಟ್ ಕೊಡ್ಬೋದು. ಹಿಂಗೆ ಒಂದು ಚೇಳ್ ತರ ವಿಷಯ ನೀವು ಕಟ್ಬೋದು ಅಷ್ಟೇ ಹೊರತು ನೀವ್ ಏನ್ ಕೊಡಕ್ ಸಾಧ್ಯ ಇಲ್ಲ ಅವ್ರಿಗೆ, ನೀವು ಮರಣನ ಕೊಡಕ್ಕೆ ಸಾಧ್ಯ ಇಲ್ಲ. ಅದಿ ನೋಡ್ಬೇಕ್ರೆ ಯಾರಿಗ್ ಮಾತ್ರ ನೀವು ಇದು ಹಾನಿ ಮಾಡ್ಬೇಕು ಅಂತಂದ್ರೆ ಗಿಡದಾಗ್ಲಿ ಮರದಾಗ್ಲಿ ಏನ್ ಮಾಡ್ಬಿಡ್ದು ನೀವು ಹಾನಿ ಮಾಡ್ಬಿಡ್ದು. ಅಂದ್ರೆ ಯಾರ ತಲೆ ಮೇಲೆ ದೇವ್ರ ಮುದ್ರೆ ಇದೋ ಅವ್ರನ್ನ ಏನ್ ಮಾಡಿ ನೀವು ಕೆಡಿಸಿ ಅವ್ರ ವಿಶ್ವಾಸ ಕೆಡಿಸ್ಬೇಕು. ಯಾರ ಮೇಲೆ ವಿಶ್ವಾಸ, ಪೇಪರ್ಸ್ ಸಿಸ್ಟಮ್ ಎಲ್ಲ ನಂಬಿಕೆನ ಕೆಡವಿ ದೇವ್ರ ಕಡೆ ತಿಳಿಸೋ ರೀತಿ ಕೆಲಸ ಮಾಡ್ಬೇಕು. ನೀವ್ ಮಾಡ್ಬೇಕು ಅದಕ್ಕೆ ನೋಡ್ಬೇಕ್ರೆ ಅವ್ರಿಗೆ ವೇದನೆ ಕೊಡೋ ರೀತಿಲಿ ಎಷ್ಟು ಒಂದು ಸಮಯ ಕೊಟ್ರು ಅಂತಂದ್ರೆ ನೋಡ್ಬೇಕ್ರೆ ಏನ್ರಿ ಐದು ತಿಂಗ್ಳು ಏನ್ ಮಾಡ್ತೀನಿ ನಿಮ್ಗೆ ನಮ್ಗೆ ಸಮಯ ಕೊಟ್ರು ಅಂದ್ರೆ ಇದು ಏನ್ರಿ ಇವರು ಜಾನ್ ವಿಕ್ಲಿಫ್ ಪೀರಿಯಡ್ ಅಲ್ಲಿ ಡೊನಾಲ್ಡ್ಸ್ ಹೋಗ್ಬಿಟ್ರೆ 150 ವರ್ಷ ಏನ್ ಮಾಡೋದು ದೇವ್ರ ಮಿನಿಸ್ಟರ್ ಏನ್ ಮಾಡಿದ್ರು ಸೂಪರ್ ಆಗಿ ಏನ್ ಮಾಡಿದ್ರು ಎಲ್ಲಾ ಕಡೆ ಹೋಗಿ ಸುವಾರ್ತೆ ಮಾಡ್ತು ಸಾರ್ಥ ಹೇಳ್ದಂತೆ. ಅವಾಗ ನೋಡಿ ಜನಗಳ ಕಂಡೀಷನ್ ಹೆಂಗಿತ್ತಂತೆ, ಆರನೇ ವಚನ ಪ್ರಕಟಣೆ 9:6 ಆರನೇ ವಚನ ಪ್ರಕಟಣೆ 9:6 ವಚನ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುವರು ಆದರೆ ಅದು ಪ್ರಾಪ್ತವಾಗುವುದಿಲ್ಲ. ಸಾಯಬೇಕೆಂದು ಕೋರುವವರು ಆದರೆ ಮೃತ್ಯುವು ಅದರ ಬಳಿಯಿಂದ ಓಡಿ ಹೋಗುವುದು. ಆ ಮಿಡಿಸಗಳ ರೂಪವು ಯುದ್ಧಕ್ಕೆ ಸನ್ನದ್ಧರಾಗಿರುವ ಕುದುರೆಗಳ ರೂಪದಂತೆ ಇತ್ತು. ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು. ಮರಣವನ್ನು ಉಡುತ್ತಾರೆ. ಅದರ ಸೋ ನೋಡ್ಬೇಕ್ರೆ ಮರಣವನ್ನ ಏನ್ ಮಾಡ್ತಾರೆ ಅವರು, ಅವ್ರು ಉಡುತ್ತಾರೆ ಅವ್ರಿಗೆ ಏನ್ ಸಿಕ್ಕಲ್ವಂತೆ ಮರಣ ಏನಾಗಲ್ವಂತೆ ಅವ್ರಿಗೆ ಅವ್ರಿಗೆ ಸಿಕ್ಕಂತೆ. ಯಾವ್ದು ಮರಣ ಅಂದ್ರೆ ಪೇಪರ್ಸಿಯಿಂದ ಬಿಟ್ಟಿ ಏನ್ರಿ ಪೇಪರ್ಸಿಂದ ಅಗಲಿ ಕ್ರಿಸ್ತನಲ್ಲಿ ಸೇರೋದಿಕ್ಕೆ ಏನ್ರಿ ದಾರಿ ಉಡುತ್ತಾರಂತೆ. ಆ ವಿಶ್ವಾಸಕ್ಕೆ ರೋಮನ್ ಕ್ಯಾಥಲಿಕ್ ಪೇಪರ್ಸಿ ವಿಶ್ವಾಸಕ್ಕೆ ಮರಣ ಹೊಂದಿ ಸತ್ಯಕ್ಕಾಗಿ ಜೀವನ ಬರೋದಿಕ್ಕೆ ಜನಗಳು ಎಷ್ಟೋ ಪ್ರಯತ್ನ ಮಾಡ್ತಾರಂತೆ. ಆದ್ರೆ ಅನೇಕ ಜನಗಳು ಆಗ್ಲಿ ಯಾಕಂದ್ರೆ ಪೋಪ್ ಏನ್ ಮಾಡಿದ್ರು ಅಕ್ಯೂಸಿಷನ್ ಮಾಡಿದ್ರು ಮನೆ ಮನೆಗೆ ಹೋಗಿ ಎಂಕ್ವೈರಿ ಮಾಡಿ ಎಲ್ಲಾ ರೀತಿಯಲ್ಲಿ ಮಾಡಿದ್ರು ಟಾರ್ಚರ್ ಕೊಡಕ್ಕೆ ಶುರು ಮಾಡಿದ್ರು ಅಂತೀನಿ. ಅವು ಜನಗಳು ಏನ್ ಮಾಡ್ಬಿಟ್ರಂದ್ರೆ ಜಾನ್ವಿತಿ ಹೇಳಿದ ಮಾತುಗಳು ಸತ್ಯ ಇದ್ರು ಸರಿ ಅದ್ರ ಪ್ರಕಾರ ನಡೆಯಕ್ಕೆ ಏನಾಗಿಲ್ಲ ಅವ್ರಿಗೆ ಅವ್ರ ಮನ್ಸೇ ಆಗಿಲ್ಲ. ಅದ್ರ ಇವಾಗ ಕೂಡ ಇದೆಯಲ್ಲ ವಿಷಯದಲ್ಲಿ ಅದರ ಜನಗಳಿಗೆ ಗೊತ್ತು ಸತ್ಯ ಏನು ಅಂತ. ಆದ್ರೂ ಕೂಡ ಏನ್ ಮಾಡ್ತಾರೆ ಜನಗಳ ಭಯದಿಂದ ಏನ್ ಮಾಡ್ತಾರೆ ಮಾತಾಡಿದ್ರೆ ಮೌನವಾಗಿ ಏನ್ ಮಾಡ್ತಾರೆ ಇರ್ತಾರೆ. ಆದ ಸಮಯದಲ್ಲಿ ಯಾರು ಏನ್ ಬೇಕಾದ್ರೂ ಹೇಳಿ ಅದರ ದೇವ್ರ ಸತ್ಯಕ್ಕಾಗಿಂತ ಯಾರಂದ್ರೆ ಜಾನ್ ವಿಕ್ಲಿಫ್ ಅಲ್ಲಿ ಹೇಳ್ತದ್ದು ಮಾರ್ನಿಂಗ್ ಸ್ಟಾರ್ ಆಫ್ ರಿಫಾರ್ಮೇಷನ್. ಅಂದ್ರೆ ನೋಡಿ ಇವಾಗ ಏನ್ ಹೇಳ್ತಾರೆ ಆ ಚೇಳ್ಗಳು ಯಾಕಂದ್ರೆ ಚೇಳ್ಗಳು ಏನ್ ನೋಡಿದ್ರೆ ಸಾರಿ ಮಿಡತೆಗಳು ಮಿಡತೆಗಳು ಏನ್ ನೋಡಿದ್ರೆ ದ ಫಾದರ್ಸ್ ಆಫ್ ಜಾನ್ ವಿಕ್ಲಿಫ್. ಜಾನ್ ವಿಕ್ಲಿಫ್ ಇದ್ದಂತ ಅವ್ರ ದೇವ್ರ ಮಕ್ಕಳುಗಳು ಅಂದ್ರೆ ಆ ದೇವ್ರ ಮಕ್ಕಳುಗಳು ಆ ಕಾಲದಲ್ಲಿ ಹೆಂಗಿದ್ರೆ ಅಂತ ಹೇಳ್ತಾರೆ ನೋಡಿ. ಆ ವಿವರಣೆಗಳು ಇವಾಗ ಹೋದ್ರ ಎಲ್ಲಿ ಪ್ರಕಟಣೆ 9:7 ವಚನ ಅದರ ಪ್ರಕಟಣೆ 9:7 ಹೋದ್ರ ಅಂತೀನಿ. ಸಿಸ್ಟರ್ ಓದ್ತಾರೆ ಕೇಳಿಸ್ಕೊಳ್ಳಿ. ಆ ಮಿಡತೆಗಳ ರೂಪವು ಯುದ್ಧಕ್ಕೆ ಸನ್ನದ್ಧವಾಗಿರುವ ಕುದುರೆಗಳ ರೂಪದಂತೆ ಇತ್ತು. ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು. ಅವುಗಳ ಮುಖಗಳು ಮನುಷ್ಯರ ಮುಖದ ಹಾಗೆ ಇದ್ದವು. ಸ್ತ್ರೀಯರ ಕೂದಲಿನಂತಿರುವ ಕೂದಲು ಅವುಗಳಿಗೆ ಇತ್ತು. ಇವೆಲ್ಲ ಟೋಟಲ್ ಸಿಂಬಾಲಿಕ್ ಮೀನಿಂಗ್. ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಈ ಕೋಡ್ಗಳ ನಮ್ಗೆ ಚೆನ್ನಾಗಿ ಗೊತ್ತು. ಸುಮ್ನೆ ಕೋಡ್ಗಳು ಟಕ 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 ಅಂತ ಅಪ್ಲೈ ಮಾಡ್ತಾ ಹೋದ್ರೆ ನಮ್ಗೆ ಅರ್ಥ ಸೂಪರ್ ಆಗುತ್ತೆ. ಏನ್ ಅಂದ್ರೆ ಅಲ್ಲಿ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಆ ಒಂದು ಮಿಡತೆಗಳು ಹೆಂಗಪ್ಪ ಇತ್ತು ಅಂತ ಹೇಳ್ತಾರೆ ಅಂದ್ರೆ ಕುದುರೆಗಳ ತರ ಇತ್ತಂತೆ. ಯಾವ ತರ ಕುದುರೆಗಳು ಅಂದ್ರೆ ಯುದ್ಧಕ್ಕೆ ಸಿದ್ಧವಾಗಿರುವಂತ ಕುದುರೆಗಳಂತೆ. ಅಂದ್ರೆ ಹಾಗಾದ್ರೆ ಜಾನ್ ವಿಕ್ಲಿಫ್ಸ್ ಡಿಸೈಪಲ್ಸ್ ಎಲ್ಲ ಹೆಂಗಿದ್ರು ಅಂತಂದ್ರೆ ಬೇರೆಯವ್ರ ತರ ಎದುರ್ಕೊಂಡು ದೇವ್ರ ಕೆಲಸ ಏನ್ ಮಾಡಕ್ ಹೋಗಿಲ್ಲ, ಮಾಡಕ್ ಹೋಗಿಲ್ಲ, ಧೈರ್ಯವಾಗಿ ಏನ್ ಮಾಡಂತೆ ಅಂದ್ರ ದೇವ್ರ ಕೆಲಸ ಏನ್ ಮಾಡಿದ್ರು ಅವ್ರು ಮಾಡಿದ್ರು. ಅಂದ್ರೆ ನೋಡ್ಬೇಕ್ರೆ ಯಾರು ಏನೇ ಬೇಕಾದ್ ತಿಳ್ಕೊಳ್ಳಿ ಅಂತಂದ್ಬಿಟ್ಟು ಪೋಪ್ ಆಗ್ಲಿ ಯಾರಿಗಾಗ್ಲಿ ಏನ್ ಮಾಡಬಿಲ್ಲ ಎದುರ್ಕೊಂಡು ಮಿನಿಸ್ಟ್ರಿ ಏನ್ ಮಾಡಲ್ಲ ಐಡಿಯನ್ ಸಿಗ್ತಾರ ಅವ್ರ ಮಾಡಕ್ ಹೋಗಿಲ್ಲ ಎದುರ್ಕೊಂಡಿರ ಮಾಡಲಿಲ್ಲ ಎದುರ್ದಿರ ಧೈರ್ಯವಾಗಿ ಏನ್ ಮಾಡತ್ತೆ ಅವರು ಅವ್ರು ಮಾಡೋರಂತೆ. ಅಲ್ಲಿ ನೋಡ್ಬೇಕ್ರೆ ಅವ್ರ ತಲೆ ಮೇಲೆ ಏನಿತ್ತು ಅಂತಂದ್ರೆ ಒಂದು ಚಿನ್ನದ ಕ್ರೀಟಗಳು ಮುಕುಟಗಳಿತ್ತು ಅಂತ ನೋಡ್ತೀವಿ ಅಲ್ಲ. ಇದೇ ತರ ನೋಡ್ಬೇಕ್ರೆ 24 ಹಿರಿಯರ ಬಗ್ಗೆ ಓದ್ತೀರಿ ರೆವಲೇಷನ್ 4:5 ಅಲ್ಲಿ ನೋಡ್ಬೇಕೇನ್ ಹೇಳ್ತಾರೆ. 4:1-5 ನೋಡ್ಬೇಕೇನ್ ಹೇಳ್ತಾರೆ 24 ಮಂದಿ ಹಿರಿಯರಿದ್ರು
ಅವ್ರ ತಲೆ ಮೇಲೆ ಚಿನ್ನದ ಕಿರೀಟಗಳಿತ್ತು ಅಂತ ನೋಡ್ತಿದ್ರು. ಚಿನ್ನದ ಕಿರೀಟ ಅಂತಂದ್ರೆ ಡಿವೈನ್ ಅಥಾರಿಟಿ, ದೇವರ ಒಂದು ಅಧಿಕಾರ, ದೇವರ ಒಂದು ಕೃಪೆ ಅವ್ರ ಮೇಲೆ ಇರೋದ್ರಿಂದ ಅವರೆಲ್ಲ ಹೆಂಗಪ್ಪ ಇದ್ರು ಅಂತಂದ್ರೆ ದೇವರ ಅಧಿಕಾರನ ವಹಿಸ್ಕೊಂಡು ಅವ್ರ ಕೆಲಸ ಮಾಡ್ತಾ ಇದ್ರಂತೆ. ಅದ್ರ ಹಿಂದೆ ಕಟ್ಟಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಏನ್ರಿ ಎಲ್ಲ ಗಮನ ಇಟ್ಕೊಳ್ತಾ ಇದ್ರೆ ತಿಳ್ಕೊಂತೀನಿ. ಅದರ ಇನ್ ಸ್ವಲ್ಪ ಕ್ಷಣದಲ್ಲಿ ಜೂಮ್ ಕಟ್ ಆಗ್ಬೋದು, ಕಟ್ ಆಗ ಏನ್ ಬೇಜಾರ್ ಮಾಡ್ಕೊಂಡ್ಬಿಡಿ, ತಿರ್ಗಾ ಎಲ್ಲ ರೀಲ್ ಆಗಿನ ಆಗಿ ಓಕೆನ್ರ, ನಾನು ತಿರ್ಗಾ ರೀಲ್ ಆಗಿನ ಆಗ್ತೀನಿ. ಅದರಿಂದ ನೋಡ್ಬೇಕಾದ್ರೆ ಅವರೆಲ್ಲ ತಲೆ ಮೇಲೆ ಏನಂತೆ ಚಿನ್ನದ ಮುಕುಟಗಳಿದ್ವಂತೆ. ಅದರ ಆಮೇಲೆ ಅವ್ರ ಮುಖಗಳು ಹೆಂಗಿತ್ತು ಅಂದ್ರೆ ಮನುಷ್ಯನ ಮುಖದ ತರ ಇತ್ತು ಅಂತ ಹೇಳ್ತಾರ. ಅದಕ್ಕೆ ಏನೇ ಮನುಷ್ಯನ ಮುಖ ಅಂತ ಹೇಳ್ತಾರೆ, ಯಾಕೆ ದ ಫೇಸ್ ಆಫ್ ಅ ಮ್ಯಾನ್ ಅಂತ ಹೇಳ್ತಾರೆ ಅಂದ್ರೆ ದೇವ್ರಗ್ರಂಥ ನಾಲ್ಕು ಗುಣಲಕ್ಷಣಗಳ ಬಗ್ಗೆ ನಾವೇ ಮಾಡಿದ್ರೆ ಪ್ರಕಟಣೆ ನಾಲ್ಕನೇ ಅಂತ ಓದಿದ್ರಿ. ಅದರ ಸೊ ದೇವ್ರಗ್ರಂಥ ನಾಲ್ಕು ಮುಖ್ಯವಾದ ಗುಣಲಕ್ಷಣಗಳಲ್ಲಿ ಏನ್ರಿ ಮೊದಲನೇದು ಯಾವ್ದ, ಮೊದಲನೇದು ಯಾವ್ದು, ಲಯನ ಟೈಗರ? ಸರಿ, ಮೊದಲನೇದು ಇರೋದು ಲಯನ್. ಅದರ ಸೊ ಲಯನ್ ನೋಡ್ಬೇಕಾದ್ರೆ ಪವರ್. ಎರಡನೇದು ಕಾಫ್, ಜಸ್ಟಿಸ್. ಥರ್ಡ್ ಒನ್ ಏನ್ ನೋಡ್ತೀರಿ, ಈಗಲ್ ಫ್ಲೈಯಿಂಗ್ ಈಗಲ್. ಅದರ ಏನ್ರಿ ವಿಸ್ಡಮ್. ನಾಲ್ಕು ನೋಡ್ಬೇಕಾದ್ರೆ ಏನ್ರಿ ದ ಫೇಸ್ ಆಫ್ ಅ ಮ್ಯಾನ್ ಅಂತ ಹೇಳ್ಬೇಕು ಲವ್. ಅದರ ಜಾನ್ ವಿಕ್ಲಿಫ್ ಮಾಡಂತ ಮಿನಿಸ್ಟರ್ ಆಗಿತ್ತಾನೆ, ಇಟ್ ವಾಸ್ ಫಿಲ್ ವಿತ್. ಅವರಲ್ಲಿ ದುಡ್ಡಿಗಾಗಿ ಕಾಸ್ಗಾಗಿ ದೇವ್ರಿಗೋಸ್ಕರ ಸತ್ಯ ಹೇಳೋದು, ಏನ್ ಮಾಡೋದು ಸತ್ಯ ಹೇಳೋರು ಅಂತೀನಿ. ಆ ಪ್ರೀತಿಯಿಂದ ಹೇಳೋದನ್ನ ಜನ್ಗಳು ಏನ್ ಮಾಡೋದ್ರೆ ಆ ಸತ್ಯಾಂಶಗಳನ್ನ ಸ್ವೀಕಾರ ಮಾಡಬೇಕು ಅಂತ. ನನಗೆ ಎಂಟನೇ ವಚನ ಏನಂತ ಹೇಳ್ತಾರೆ, ಪ್ರಕಟಣೆ 9:8 ಅವರ ಒಂದು ಕೂದಲು ಹೆಂಗಿತ್ತಂತೆ, ಸ್ತ್ರೀಯರ ಕೂದಲು ತರ ಇತ್ತು ಅಂತ ನಾನು ಏನ್ ಮಾಡ್ತೀನಿ ನಾವಲ್ಲಿ ಅಲ್ಲಿ ಓದ್ತೀರಿ. ಅದರ ಅಂದ್ರೆ ಬೈಬಲ್ ಸ್ತ್ರೀ ಅಂತಂದ್ರೆ ಯಾರೋ ಸಭೆ. ಅದರ ಕೂದಲು ಅಂತಂದ್ರೆ ಏನ್ರಿ ದೇವರ ಮಹಿಮೆ, ಒಂದು ಸ್ಟ್ರೆಂತ್, ಒಂದು ಬಲ. ಸಿಮ್ ಸ್ಯಾಮ್ಸಂಗ್ ಮುಟ್ಟೋ ಬಲ ಇದ್ದಿದೆ ಅದಲ್ಲಿ ಕೂದಲಲ್ಲಿ ಅವ್ರು ಮಾಡಿದಂತ ಕಾನ್ಸಿಕ್ರೇಷನ್. ಓ ಅದೇ ಸಭೆ ಮಾಡಿದಂತ ಒಂದು ಕಾನ್ಸಿಕ್ರೇಷನ್. ಅದರ ಹೆಂಗಿತ್ತಂದ್ರೆ ಒಂದು ಸ್ತ್ರೀ ಇರುವಂತ ಒಂದು ಕೂದಲು ತರ ಇತ್ತಂತಂದ್ರೆ ಆಮೇಲೆ ಏನ್ರಿ ನೋಡಕ್ ಮಾತ್ರ ಇಷ್ಟು ಏನ್ರಿ ಇಷ್ಟು ಸುಂದರವಾಗಿದೆ ಅಂತ ಬಿಟ್ಟು ನಾವ್ ಏನ್ ಮಾಡ್ಕೋಬಾರ್ದು, ನಾವು ಮಾಡ್ಲಾಕ್ಬಾರ್ದು. ಅದ ಹಲ್ಲುಗಳು ಹೆಂಗಿತ್ತು ಅಂತ ನೋಡ್ತೀರಿ ನೋಡಿ ಪ್ರಕಟಣೆ 9:8. ನೋಡ್ರ ಅವುಗಳ ಹಲ್ಲುಗಳು ಸಿಂಹದ ಹಲ್ಲುಗಳಾಗಿತ್ತು ಅಂತಂದ್ರೆ ಏನ್ರಿ ಸಿಂಹದ ಹಲ್ಲು ಅಂತಂದ್ರೆ ಸಿಂಹ ಅಂತಂದ್ರೆ ಪವರ್, ಪವರ್ಫುಲ್ ಡಾಕ್ಟ್ರಿನ್ಸ್. ಅಂದ್ರೆ ಅವರ ಮಾತಾಡಂತ ಡಾಕ್ಟ್ರಿನ್ಸ್ ಹೆಂಗಿತ್ತು ಅಂದ್ರೆ ಇಟ್ ವಾಸ್ ಫುಲ್ ಆಫ್ ಅಥಾರಿಟಿ. ಅವ್ರು ಹೇಳಂತ ಮಾತುಗಳು ಹೌದು ಇದೇ ಸತ್ಯ ಅಂತ ಸ್ವೀಕಾರ ಮಾಡಬಹುದಾಗಿತ್ತು ಜನಗಳು. ಅಷ್ಟೊಂದು ಕ್ಲಾರಿಟಿ ಏನ್ ಮಾಡೋದಂತ ಅವ್ರು ಮಾತಾಡೋದಂತ. ಎಕ್ಸಾಂಪಲ್ ಜೀಸಸ್ ಕ್ರೈಸ್ಟ್ ನೋಡಿ ಪೂರ್ವತ ಇರ್ಬೇಕಾದ್ರೆ ಮಾತಾಡೋರು ಅವ್ರು ಯಾವ ತರ ಮಾತಾಡೋದು ಅಂತಂದ್ರೆ ಮ್ಯಾಥ್ಯೂ 7:29 ನೋಡಿ ಇದ್ದೀನಿ. ಮ್ಯಾಥ್ಯೂ 7:29 ಮ್ಯಾಥ್ಯೂ 7:29 ಯಾರು ಓದ್ತೀರಾ ಸಿಸ್ಟರ್, ನಮ್ರತ ಓದ್ಬೋದಾ ಮಾಸ್ಟರ್ ಸಿಸ್ಟರ್? ಯಾಕಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರ ವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಶಾಸ್ತ್ರಿಗಳ ತರ ಏನಂತಾರೆ ಏನೋ ಉಪದೇಶ ಮಾಡ್ಬಿಟ್ಟು ಯಾರ ಕ್ವಶನ್ ಕೇಳಕ್ ಬಂದ್ರೆ ಇಲ್ಲ ಇಲ್ಲ ನಾನು ಹೇಳ್ತೀನಿ ಇಲ್ಲ ನಿಮ್ ವಿಶ್ವಾಸ ನಿಮ್ಗೆ ಅರ್ಥ ಆಗಲ್ಲ ಅಂತ ಬಂದು ಕನ್ಫ್ಯೂಸ್ ಮಾಡ್ತಾ ಇರ್ಲಂತೆ. ಹೆಂಗ್ ಹೇಳ್ತಾ ಇರೋದ್ರೆ ಇಟ್ ವಾಸ್ ಫುಲ್ ಆಫ್ ಅಥಾರಿಟಿ, ಎಕ್ಸಾಕ್ಟ್ ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟ್ ಕರೆಕ್ಟ್. ಅದ್ರಲ್ಲಿ ಮಿಸ್ಟೇಕ್ಸ್ ಇರ್ಲಂತೆ. ಕೇಳೋದ ಜನಗಳಿಗೆ ಅವ್ರು ಹೇಳೋದ್ರಲ್ಲಿ ಏನಿದೆ ಸತ್ಯ ಇದೆ, ಇದು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ ಅಂತ ಬಿಟ್ಟು ಆ ತರ ಒಂದು ಸತ್ಯಾಂಶಗಳನ್ನ ಕ್ಲಿಯರ್ ಆಗಿ ಮಾಡಿರುತ್ತೆ ಹೇಳುವಂತ. ಅದೇ ರೀತಿ ನೋಡ್ಬೇಕು ಏನ್ ನೋಡ್ತೀರ ಅಲ್ಲಿ ಪ್ರಕಟಣೆ ಅಂತ ನೋಡಿದ್ರೆ ಇವರು ದೇವ್ರ ಮಕ್ಕಳ ಯಾರೋ ಜಾನ್ ವಿಕ್ಲಿಫ್ಸ್ ಅವ್ರು ಇರಂತ ಅವ್ರ ಡಿಸೈಪಲ್ಸ್. ಅದರ ಆ ದೇವ್ರ ಮಕ್ಕಳ ಸತ್ಯ ಅವರು ಪ್ರೀಚ್ ಮಾಡೋದು ಹೆಂಗಿತ್ತು ಅಂತ ನೋಡ್ಬೇಕು ಅಷ್ಟೊಂದು ಕ್ಲಾರಿಟಿ ಏನಾಯ್ತು ಅಂತ ಅಲ್ಲಿತ್ತಂತೆ. ಅದರ ಅದರಿಂದ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ನೆಕ್ಸ್ಟ್ 9th ಅದರ 10th ಅದನ್ನೇ ವಚನ ಒಂದು ಅವುಗಳಿಗೆ ಕವಚಗಳಂತಿದ್ದ ಕವಚಗಳು ಇದ್ದವು. ಅವುಗಳ ರೆಕ್ಕೆಗಳ ಶಬ್ದವು ಯುದ್ಧಕ್ಕೆ ಓಡುವ ರಥಾಶ್ವಗಳ ಶಬ್ದದ ಹಾಗೆ ಇತ್ತು. ಚೇಳುಗಳಿಗಿರುವಂತೆ ಅವುಗಳಿಗೆ ಬಾಲಗಳು ಕೊಂಡಿಗಳು ಉಂಟು. ಮನುಷ್ಯರನ್ನು 5 ತಿಂಗಳವರೆಗೂ ಪೀಡಿಸುವ ಸಾಮರ್ಥ್ಯವು ಅವುಗಳ ಬಾಲಗಳಲ್ಲಿಯೇ ಇರುವುದು. ಅಧೋಲೋಕದ ಅಧಿಕಾರಿಯಾದ ದೂತನು ಅವುಗಳನ್ನಾಳುವ ಅರಸನು. ಅವನಿಗೆ ಇಬ್ರಿಯ ಭಾಷೆಯಲ್ಲಿ ಅಬದ್ದೋನನೆಂತಲೂ ಗ್ರೀಕ್ ಭಾಷೆಯಲ್ಲಿ ಅಪೋಲೋವೋನನೆಂತಲೂ ಹೆಸರುಂಟು. ವೆರಿ ಗುಡ್. ಅದರ ಸತ್ಯ ನೋಡ್ಬೇಕಂದ್ರೆ ಅವ್ರಿಗೇನೈತಂತೆ ಒಂದು ಕವಚ ಕೊಟ್ಟಿದ್ದಂತೆ. ಆ ಕವಚ ಹೆಂಗಪ್ಪ ಇತ್ತ ನೋಡಿದ್ರೆ ಕಮ್ಮಣದಿಂದ ಮಾಡಲ್ಪಟ್ಟಂತ ಒಂದು ಕವಚ ಇತ್ತು ಅಂತ ಹೇಳ್ತಾ ಇದಾರೆ. ಅಂದ್ರೆ ಬೈಬಲ್ ಕವಚ ಅಂದ್ರೆ ಏನಂದ್ರೆ ನಮ್ಮ ಬ್ರೆಸ್ಟ್ ಪ್ಲೇಟ್ ಆಫ್ ರೈಟಸ್ನೆಸ್ ಅಂತ ಹೇಳ್ತಾರೆ. ಅದರ ನೀತಿಗೆ ನೀತಿ ಎಂಬಂತ ಒಂದು ರಕ್ಷಾ ಕವಚ ಏನ್ ಮಾಡಿದ್ರು ಧರಿಸ್ಕೊಳಿ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪ ಇದು ಅರ್ಥ ಅಂತಂದ್ರೆ ಏನ್ರಿ ರಕ್ಷಣಾ ಕವಚ ಅಂದ್ರೆ ಇವ್ರು ಹೋಗಿ ಸತ್ಯಾಂಶಗಳನ್ನ ಹೇಳ್ಬೇಕ್ರೆ
ಒಂದು ನೀತಿವಂತರಾಗಿ ಏನ್ ಮಾಡಿದ್ರು ಅಲ್ಲಿ ಸತ್ಯಗಳನ್ನ ಹೇಳಿದ್ರು. ಅಂದ್ರೆ ನೀತಿಯಾಗಿ ಏನ್ ಮಾಡೋದು ಸತ್ಯಗಳನ್ನ ಹೇಳೋಣ, ಸುಳ್ಳು ಸುಳ್ಳು ಹೇಳಿ ಏನೋ ಡಿಸೆಪ್ಷನ್ ಮಾಡಿರ್ತಾರ, ಏನೋ ಮೋಸ ಮಾಡಿರ್ತಾರ ಜನಗಳಿಗೆ ಏನ್ ಮಾಡಕ್ ಹೋಗಿಲ್ಲ, ಯಾವ್ದೇ ರೀತಿ ಸತ್ಯಗಳು ಏನ್ ಮಾಡಕ್ ಹೋಗಿಲ್ಲ, ಹೇಳಕ್ ಹೋಗಿಲ್ಲ. ಅದು ಬದಲಾಗಿ ಏನ್ ಮಾಡಿದರೆ, ಏನ್ ಬೈಬಲ್ ಅಲ್ಲಿ ಫ್ಯಾಕ್ಟ್ಸ್ ಇದೆಯೋ ಅದನ್ನೇ ಏನ್ ಮಾಡಿದ್ರು ಅವ್ರಿಗೆ ಅವ್ರಿಗೆ ಹೇಳೋದು. ಅಥವಾ ಯಾವ ರೀತಿ ಮೋಸ ವಂಚನೆ ಮಾಡಿ ಆ ಜನಗಳನ್ನ ಹೆಂಗೋ ರೀತಿಲಿ ಏನೋ ತರಬೇಕು, ಏನೋ ರೀತಿ ಅವ್ರು ಇರ್ಬೇಕು ಅಂತ ಏನ್ ಮಾಡಕ್ ಹೋಗಿಲ್ಲ. ಬೇರೆ ಪ್ರೀಸ್ಟ್ ಗಳ್ತಾರ, ಬಿಷಪ್ ಗಳ್ತಾರ ಏನ್ ಮಾಡಕ್ ಹೋಗಿಲ್ಲ ಅವ್ರಿಗೆ, ಅವ್ರಿಗೆ ಹೇಳಕ್ ಹೋಗಿಲ್ಲ ಅಲ್ತರ. ಅದಕ್ಕೆ ನೋಡ್ಬೇಕಾರ ಏನ್ ಹೇಳ್ತಾರಂತಂದ್ರೆ, ಏನ್ರಿ ಅವ್ರು ಹೆಂಗಿತ್ತಂದ್ರೆ, ಅವರು ಆಸ್ ದ ಸೌಂಡ್ ಆಫ್ ಚಾರಿಯಟ್ ಆಫ್ ಮೆನಿ ಹಾರ್ಸಸ್ ರನ್ನಿಂಗ್ ಟು ಬ್ಯಾಟಲ್, ಯುದ್ಧಕ್ಕೆ ಹೋಗಂತ ಒಂದ್ ಇದು ತರ ಇತ್ತಂತ ಹೇಳ್ತಾರೆ ಬೈಬಲ್ ನಲ್ಲಿ. ಕುದುರೆ ಅಂತ ನೋಡಿದ್ರೆ ಡಾಕ್ಟ್ರಿನ್ಸ್, ಅದಕ್ಕೆ ರಥಗಳಿತ್ತು ಅಂದ್ರೆ ಏನ್ರಿ ಆರ್ಗನೈಸೇಷನ್ ಅಂತ ನೋಡ್ತೀರಿ ಅದರ. ಆದ್ರೆ ಆ ಕುದುರೆಯ ಒಂದು ಸಪೋರ್ಟ್ ಇಂದ ಮುಂದೆ ಹೋಗಂತ ಒಂದು ಏನ್ರಿ ರಥಗಳು. ಅದರ ರೈತ ನೋಡ್ಬೇಕಾದ್ರೆ ಏನ್ರಿ ಅರ್ಥ ಅಂತಂದ್ರೆ, ಬೋಧಗಳನ್ನ ಒಂದು ಆಧಾರಿತ ಬರಿತವಾಗಿ ಹೋಗುವಂತ ಒಂದು ಸಂಸ್ಥೆಗಳು. ಅದಕ್ಕೆ ಜಾನ್ ವಿಕ್ಲಿಫ್ ಒಂದು ಸಂಸ್ಥೆ ಅವರು ನಡೀತು. ಏನಕ್ಕಾಗಿ ಅದು ಕ್ರಿಯೆ ಮಾಡ್ತದೆ ನೋಡ್ಬೇಕ್ರೆ, ದೇವರ ವಾಕ್ಯದ ಒಂದು ಬಲದಿಂದ ಏನ್ ಮಾಡಿದವ್ರಲ್ಲ ಅವ್ರ ಕ್ರಿಯೆಗಳನ್ನ ಮಾಡಿದ್ರು. ಆಮೇಲೆ ಅವ್ರ ಬಾಲದಲ್ಲಿ ಏನೈತಂತೆ, ಚೇಳುಗಳಿಗಿರಂತ ಒಂದ್ ಏನ್ ಒಂದು ಕೊಂಡಿಗಳು ಇತ್ತು ಅಂತ ಹೇಳ್ತಾರೆ. ಚೇಳುಗಳಿಗಿಂತ ಕೊಂಡಿ ಯಾರ ಚೇಳುಗಳು ಕಚ್ಚಿಸ್ಕೊಳ್ಳೋದು ಗೊತ್ತಿರ್ತದೆ ಪಾಪ ಅಲ್ವರ. ನೋಡ್ಬೇಕು ಚೇಳು ಏನ್ ಮಾಡ್ತಾರೆ, ಕೊಂಡಿ ಹಂಗೆ ಹಿಂಗೆ ಹಿಂಗೆ ಏನ್ ಮಾಡ್ತಾರೆ ಆಡಿಸ್ತಾ ಇತ್ತಲ್ವರ, ಅದನ್ನ ಹಿಡಿಯಕ್ಕಾಗಲ್ಲ, ಬರೀ ಡೇಂಜರ್ ಅಲ್ವರ, ಎಲ್ಲ ಕಚ್ ಬಿಡ್ತಾರದು ಅಂದ್ರೆ. ಆ ರೀತಿ ಇವರು ಡಿಸೈಪಲ್ಸ್ ಹೆಂಗಿತ್ತು ಅಂದ್ರೆ, ಯಾರೆಲ್ಲ ಸಿಕ್ಕಿದ್ರು ಅವ್ರಿಗೆಲ್ಲ ಏನ್ ಮಾಡ್ತಾರಂತೆ ಅಲ್ಲಿ ಅವ್ರಿಗೆ ಸತ್ಯನ ಹೇಳೋಕೆ ಅವ್ರು ಶುರು ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಇವ್ರಿಗೆ ಏನ್ ಅಧಿಕಾರ ಕೊಟ್ಟರು, 5 ತಿಂಗಳು 5 months 150 years ಮಾರ್ಟಿನ್ ಲೂಥರ್ ಕಿಂಗ್ ಬರೋ ತನಕ ಬಿಡಂತೆ ಅವ್ರಿಗೆ ಅಧಿಕಾರ ಕೊಟ್ರಂತೆ. ನೆಕ್ಸ್ಟ್ 11ನೇ ವಚನ ಹೇಳ್ತಾರೆ, ಇವ್ರಿಗೊಬ್ಬ ರಾಜ ಇದ್ರಂತೆ ಅದರ ಆ ರಾಜನ ಹೆಸರು ಏನಂತ ಓದ್ ನೋಡಿದ್ದೀನಿ ಇವಾಗ. ಪ್ರಕಟಣೆ 9ನೇ ಅಧ್ಯಾಯ ವಚನ 11, ಮೇರಿ ಸಿಸ್ಟರ್ ಓದ್ಬೋದಾ ಸಿಸ್ಟರ್ ಮೇರಿ ಕುರುಬ್ರಳ್ಳಿ ಇಂದ ಮೇರಿ ಸಿಸ್ಟರ್ ಓದ್ತೀರಾ? ಪ್ರಕಟಣೆ 9:11 ಅಧೋಲೋಕದ ಅಧಿಕಾರಿಯಾದ ದೂತನು ಅವುಗಳನ್ನಾಳುವೆ ಅರಸನು ಅವನಿಗೆ ಇಬ್ರಿಯ ಭಾಷೆಯಲ್ಲಿ ಅಬದೋಲನೆಂತಲೂ ಗ್ರೀಕ್ ಭಾಷೆಯಲ್ಲಿ ಅಪೊಲೋಲ್ಲೋ ಓಲನೆಂತಲೂ ಹೆಸರುಂಟು. ಮೊದಲನೆಯ ವಿಪತ್ತು ಕಳೆದು ಹೋಯಿತು, ಈಗೋ ಇನ್ನು 2 ವಿಪತ್ತುಗಳು ಬರಬೇಕು. ಒಂದೇ ಒಂದ್ ಇಟ್ಟಿದೀನಿ ನೋಡು. ರಾಜ ಇದಾನೆ ಅಂತ ಹೇಳ್ತಾರ, ಏನಪ್ಪಾ ರಾಜನ ಹೆಸರು ಅಂತ ಹೇಳ್ತಾರ ಅಂದ್ರೆ, ಅವನ್ಗೇನ್ರಿ ಅವನ್ಗೇನ್ ರಾಜ ಅಂತ ಹೆಸರು ಅಂತಂದ್ರೆ, ದೇ ಹ್ಯಾಡ್ ಎ ಕಿಂಗ್ ಓವರ್ ದೆಮ್ ವಿಚ್ ಇಸ್ ಏಂಜಲ್ ಆಫ್ ದ ಬಾಟಲ್ನೆಸ್ ಪಿಟ್ ಅಂತ ಹೇಳ್ತಾರೆ. ಅದೋ ಲೋಕದ ಒಂದು ರಾಜನೇ ಅವ್ರಿಗೇನಾಗಿದ್ದಂತೆ, ಅಧಿಪತಿನೇ ಅವ್ರಿಗೆ ರಾಜನಾಗಿದ್ದ ಅಂತ ಹೇಳ್ತಾರೆ. ಏನಿದು ರಾಜ, ಯಾರಿದ್ ರಾಜ ಅಂತಂದ್ರೆ ಜಾನ್ ವಿಕ್ಲಿಫ್ ಅಂತ ಒಂದು ಕಿಂಗ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಏನಿದು ಕಿಂಗ್ ಅಂತಂದ್ರೆ, ಆಕ್ಚುಲಿ ಬೈಬಲ್ ಅಲ್ಲಿ ಕಿಂಗ್ ರೂಲ್ ಇವೆಲ್ಲ ಏನಂತಾರೆ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಅಂತ ಒಂದು ವಾರ್ತೆ. ಎಕ್ಸಾಂಪಲ್ 24:45 ಓದಿದ್ದೀನಿ, ಮ್ಯಾಥ್ಯೂ 24:45 ಮ್ಯಾಥ್ಯೂ 24:45 ಸಿಸ್ಟರ್ ಪೂರ್ಣಿಮಾ ಸಿಸ್ಟರ್ ಓದ್ತೀರಾ? ಪೂರ್ಣಿಮಾ ಸಿಸ್ಟರ್ ಓದಕ್ಕಾಗ್ತದ? ಮ್ಯಾಥ್ಯೂ 24:45 ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನು ವಿವೇಕಿಯೂ ಆದಂತ ಆಳು ಯಾರು? 46 ಓದ್ಬೇಕಾದ್ರೆ, ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು. ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ವೆರಿ ಗುಡ್. ಆಸ್ತಿಯ ಮೇಲೆ ಏನ್ ಮಾಡ್ತಾರೆ, ನೇಮಿಸುವಂತ ನಿಜವಾಗಿ ಹೇಳ್ತೇನೆ ಅಂತ ಹೇಳ್ತಾರೆ. ಆಸ್ತಿ ಮೇಲೆ ನೇಮಿಸ್ತಾರಂತೆ. ಸೊ ಆಸ್ತಿ ಮೇಲೆ ನೇಮಿಸಿದ ನೇಮಿನಿಂದ್ರೆ ಒಂದು ಅಧಿಕಾರಿಯಾಗಿ ಏನ್ ಮಾಡೋದಲ್ಲಿ ಅಲ್ಲಿ ಮಾಡೋದ. ಇದು ಆಕ್ಚುಲಿ ಹೇಳೋದು ನಮ್ಗೆ ಚೆನ್ನಾಗಿ ಗೊತ್ತು. ನಮ್ಮ ಸ್ವಂತ ರಸಲ್ ಬಗ್ಗೆ ಹೇಳೋದಂದ್ರೆ ಅವ್ರ ಮುಖಾಂತರ ನಮ್ಮ ಸತ್ಯಾಂಶಗಳು ಏನಾಗಿದೆ ಬಂದಿದೆ. ದೇವ್ರ ಒಂದು ನೇಮ್ ಮಾಡಿದ್ರೆ ಎಲ್ಲಾ ಸತ್ಯಾಂಶಗಳ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ. ಇದೇ ತರ ಒಂದು ಅಧಿಕಾರನ ದೇವರ ಫುಲ್ ಪವರ್ ಅಥಾರಿಟಿ ಯಾರಿಗಪ್ಪ ಕೊಟ್ಟಿದ್ರೆ, ಜಾನ್ ವಿಕ್ಲಿಫ್ ಏನ್ ಮಾಡಿದ್ರು ಕೊಟ್ಟಿದ್ರು. ಅದೇ ನೋಡ್ಬೇಕು, ಅದೋ ಲೋಕದಲ್ಲಿ ಇದಕ್ಕೆ ಅಧಿಪತಿ ಯಾರಂತ ನೋಡ್ಬೇಕ್ರೆ ಜಾನ್ ವಿಕ್ಲಿಫ್. ಅದರ ಸಂಪೂರ್ಣವಂತ ಅಧಿಕಾರ ಬೈಬಲ್ ಅಂತ ಎಲ್ಲಾ ವಿಚಾರಗಳ ಆ ಕಾಲಕ್ಕೆ ತಕ್ಕಂತೆ ಹೊರಡ್ತಾರೆ. ಅದಕ್ಕೆ ದೇವರು ಯಾರನ್ನ ನೇಮಿಸಿದ್ರು, ಯಾರ ಮುಖಾಂತರ ಈ ಕ್ರಿಯೆಗಳನ್ನೆಲ್ಲ ಮಾಡಿದ್ರು ಅಂತ ನೋಡ್ಬೇಕ್ರೆ ಏನ್ರಿ ಜಾನ್ ವಿಕ್ಲಿಫ್. ಅದ್ರ ಅದೇ ನೋಡ್ಬೇಕ್ರೆ ಏನ್ರಿ ಅವ್ರಿಗೆ ಏನಂತ ಹೆಸರು ಅಂತಂದ್ರೆ, ಏನ್ರಿ ಅಬದೋನ್ ಅಥವಾ ಅಪೋಲಿಯೋನ್ ಅಂತ ಹೇಳ್ತಾರೆ. ಅದರ ಇವೆರಡು ವಾರ್ತೆಗೆ ಏನಪ್ಪಾ ಅರ್ಥ ಅಂತಂದ್ರೆ ಡಿಸ್ಟ್ರಾಯರ್ ಅಂತ. ಅದರ
ಜಾನ್ ವಿಕ್ಲಿಫ್ ಏನಪ್ಪ ಡಿಸ್ಟ್ರಾಯ್ ಮಾಡಿದಂತಂದ್ರೆ ಪೇಪರ್ಸಿ ಮೇಲಿರುವಂತ ನಂಬಿಕೆನ ಜನ್ಗಳಿಂದ ಏನ್ ಮಾಡಿದ್ರು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಂತ ಕೆಲಸ ಏನ್ ಮಾಡಿದ್ದ ಜಾನ್ ವಿಕ್ಲಿಫ್ ಏನ್ ಮಾಡಿದ್ರು ಅವ್ರು ಮಾಡಿದ್ರು ಸರಿ ಅವ್ರು ಮಾಡಿದಂತ ಕೆಲಸ ಏನಪ್ಪ ಸಕ್ಸಸ್ ಆಗೋಯ್ತಾ ಏನಂತ ವರ್ಕ್ಔಟ್ ಆಗೋಯ್ತಾ ಅಂತ ನೋಡಿದಂತಂದ್ರೆ ಅವ್ರ ಕೆಲಸ ಏನಾಗಿಲ್ಲ 100% ವರ್ಕ್ಔಟ್ ಆಗ್ಲಿಲ್ಲ. ಅದಕ್ಕೆ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡಿ ಪ್ರಕಟಣೆ 9:12 ಮೊದಲನೆಯ ವಿಪತ್ತು ಕಳೆದು ಹೋಯಿತು, ಈಗ ಇನ್ನೂ ಎರಡು ವಿಪತ್ತುಗಳು ಬರಬೇಕು. ಏನಪ್ಪ ಮೊದಲನೇ ಏನಾಯ್ತು ಕಳೆದೋಯ್ತು, ಇನ್ನ ಎರಡೇನ ಬೇಕು ಬರ್ಬೇಕಾದ್ರೆ ಪೇಪರ್ಸ್ ಇನ ಕಂಪ್ಲೀಟ್ ಆಗಿ ಡೆಮಾಲಿಶ್ ಮಾಡಿ ಪೇಪರ್ಸ್ ಇನ ಬಿದ್ದಳು ಮಹಾಭಾವ ಬಿದ್ದಳು ಅಂತ ಹೇಳ್ಬೇಕಾದ್ರೆ ಇನ್ನ ಎರಡು ವಿಪತ್ತು ಏನ ಬೇಕು ಬರ್ಬೇಕು. ಅದರ ಅಂದ್ರೆ ಎರಡು ವಿಪತ್ತು ಏನಂದ್ರೆ ಮಿಕ್ಕಿದ್ರಂತ ಎರಡು ದೂತ್ರಗಳು ಅದನ್ನ ನೋಡ್ಬೇಕಾದ್ರೆ ಏನ್ರಿ ಒಂದು ವಿಪತ್ತಲ್ಲಿ ಏನಾಯ್ತು ಒಂದು ಈ ಒಂದು ಕೆಲಸದಲ್ಲಿ ಏನಾಯ್ತು ಇವೆಲ್ಲ ಕೆಲಸಗಳಾಯ್ತು, ಇನ್ನ ಏನಾಗಿದೆ ಇನ್ನ ಎರಡು ವಿಪತ್ತುಗಳಾಯ್ತು ಇವೆಲ್ಲ ಇವೆಲ್ಲ ಬರ್ಬೇಕು ಅಂತ ಅಂದ್ರೆ ಅನ್ನ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ ಏನ್ರಿ ದೇವರು ಈ ವಾಕ್ಯಗಳನ್ನ ಆಶೀರ್ವಿಸ್ಲಿ. ಅವರ ನೀವೆಲ್ಲ ಕೂಡಿ ಬಂದಿರಂತ ಎಲ್ಲಾ ದೇವ್ರ ಮಕ್ಕಳು ಕೂಡ ಏನ್ ಮಾಡ್ಲಿ ದೇವ್ರ ಈ ತರ ಆಶೀರ್ವಿಸ್ಲಿ. ಇದು ಖಂಡಿತವಾಗೋ ನಿಮ್ಗೆ ಪ್ರಯೋಜನ ಆಗಿತ್ತು ಅಂತ ನಾನು ನಂಬ್ತೀನಿ. ಹೌದಾ? ಅದೇ ತರ ನೀವೇನ್ ಮಾಡ್ರಿ ಈ ತರ ಈ ಮೀಟಿಂಗ್ಸ್ ಇರ್ತಾರೆ ವಾರದಲ್ಲಿ ಯಾವ ರೀತಿ ಮೀಟಿಂಗ್ಸ್ ಇರ್ತಾರೆ ಯಾವ ದಿನ ಇರ್ತಾರೆ ಅಂತ ಅಂದ್ಬಿಟ್ಟು ಇದೆಲ್ಲ ನಿಮ್ಗೆ ತಿಳಿಸಿ ಮಾಡಿ ನಮ್ಗೆ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿ. ದಯವಿಟ್ಟು ಆ ದಿನದಲ್ಲಿ ನೀವೇನ್ ಮಾಡಿ ಈ ಒಂದು ಮೀಟಿಂಗ್ ಲಾಗಿನ್ ಆಗಿ ನೀವೇನ್ ಮಾಡಿ ಮಾಡಿ ನೀವು ಪಡ್ಕೊಳ್ಳಿ. ಓಕೆನ್ರಾ? ಸೊ ಇಂದ ದೇವ್ರ ನಿನ್ನೆಲ್ಲಾನು ಆಶೀರ್ವದಿಸ್ಲಿ. ಕೊನೆಯದಾಗಿ ನಾವೇನ್ ಮಾಡೋಣ ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ ನಾವು ಮುಕ್ತಾಯ ಮಾಡೋಣ. ಜೋಸಫ್ ಬದರ್ ಪ್ರೇಯರ್ ಮಾಡ್ಬೋದ? ತಮಿಳುನಾಡಿನ ಜೋಸಫ್ ಬದರ್ ಜೋಸಫ್ ಬದರ್ ಪ್ರೇಯರ್ ಮಾಡ್ಬೋದ? ಎಲ್ಲರಿಗೂ ನಮಸ್ಕಾರ.